ಒಬ್ಬ ಲೈನ್ ಮನ್ ಕುರಿತಾದಂತಹ ಕತೆ ಮತ್ತು ಅದರೊಳಗಿನ ವ್ಯಥೆ. ನಾವು ನಮ್ಮ ಮನಸ್ಸೊಳಗಡೆ ಹಾಕೊಂಡಿರೋ ಲೈನ್ ಗಳನ್ನ, ಬೌಂಡ್ರಿಗಳನ್ನ ತೆಗೆದು ನಾವು ಹೆಂಗೆ ಮನುಷ್ಯರು ಮನುಷ್ಯರ ಜೊತೆ ಕನೆಕ್ಟ್ ಆಗ್ಬೇಕು ಅಂತ ಹೇಳಕ್ ಬರ್ತಿರೋ ಲೈನ್ ಮ್ಯಾನ್. ಪ್ರತಿಯೊಬ್ಬ ಲೈನ್ ಮನ್ ಕತೆ ಇದಾಗಿರಬಹುದಾ? ಲೈನ್ ಮ್ಯಾನ್ ಅನ್ನೋದಕ್ಕಿಂತ ಇದೆಲ್ಲ ಹ್ಯೂಮನ್ ಸ್ಟೋರಿ. ಒಂದು ದಿನ ಕರೆಂಟ್ ಕಟ್ ಮಾಡ್ಬಿಟ್ರೆ ನಮ್ ಜೀವನ ಕಟ್ ಆಗ್ಬಿಡುತ್ತಿಲ್ಲ. ಡಿ ಸಿ ಎಂ ಶಿವಕುಮಾರ್ ಅವರು ಕೆಪಿಟಿಸಿಎಲ್ ಮಿನಿಸ್ಟರ್ ಆದಾಗ ಲೈನ್ ಮ್ಯಾನ್ ಗಳಿಗೆ ಪವರ್ ಮ್ಯಾನ್ ಅಂತ ಅವ್ರ ಹೆಸರು. ಹೌದು, ಸೊ ಆಕ್ಚುಲಿ ಸೂಪರ್ ಮ್ಯಾನ್ ಅವರು. ಒಬ್ಬ ಚೀಫ್ ಮಿನಿಸ್ಟರ್, ಒಬ್ಬ ಪ್ರೈಮ್ ಮಿನಿಸ್ಟರ್ ಅಲ್ಲ, ಒಬ್ಬ ಲೈನ್ ಮ್ಯಾನ್ ಹತ್ರನು ಒಂದ್ ಪವರ್ ಇರುತ್ತೆ. ಇವತ್ತಿಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಒಬ್ಬ ಲೈನ್ ಮ್ಯಾನ್ ತುಂಬಾ ಮುಖ್ಯ. ಒಬ್ಬ ಲೈನ್ ಮ್ಯಾನ್ ಗೊತ್ತಿರುತ್ತೆ ಕಷ್ಟಗಳು ಊರ್ದು, ಅವನ್ ತ್ರೂ ಒಂದ್ ಕತೆ ಹೇಳುವಾಗ ಅದನ್ನ ತುಂಬಾ ಸುಂದರವಾಗಿರುತ್ತೆ. ಲೈನ್ ಮ್ಯಾನ್ ಆಲ್ಟರ್ನೇಟಿವ್ ಇಲ್ಲ, ಏನೇ ಬಂದ್ರು ಕಂಪ್ಯೂಟರ್ ಬಂದಿದೆ ಅಂತೀವಿ, ಕಂಡಿಡಿಯಕ್ ಮನುಷ್ಯ ಬೇಕಲ್ಲ. ಹೀರೋಯಿನ್ ಬಗ್ಗೆ ಹೇಳಿ. ಹೀರೋಯಿನ್ ಬಿ ಜಯಶ್ರೀ ಅವರೇ, ಮೇಜರ್ ಲವ್ ಸ್ಟೋರಿ ಇಸ್ ಬಿಟ್ವೀನ್ ಈ ಲೈನ್ ಮ್ಯಾನ್ ಈ ಪ್ರಕೃತಿ ಅಲ್ಲ ಲವ್ ಸ್ಟೋರಿ. ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಟಿವಿ, ನಾನು ವಿಜಯ ಭರಮಸಾಗರ. ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ತರಹೇವರ ಶೀರ್ಷಿಕೆಯ ಇರತಕ್ಕಂತಹ ಸಿನಿಮಾಗಳು ಬಂದಿವೆ. ಆ ಸಾಲಿಗೆ ಲೈನ್ ಮ್ಯಾನ್. ಈ ಹಿಂದೆ ಪೊಲೀಸರು ಕುರಿತಾದಂತಹ ಪೊಲೀಸ್ ಅನ್ನೋ ಒಂದು ಕತೆ ಬಂದಿತ್ತು, ಹಾಗೆ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡತಕ್ಕಂತಹ ನೀರ್ಗಂಟಿ ಕುರಿತಾದಂತಹ ಸಿನಿಮಾಗಳು ಕೂಡ ಬಂದೋದ್ವು. ಈಗ ಲೈನ್ ಮ್ಯಾನ್. ಲೈನ್ ಮ್ಯಾನ್ ಅಂದ ತಕ್ಷಣ ನಿಮಗೆಲ್ಲ ನೆನಪಾಗೋದು ಒಂದು KAB ಅಥವಾ KPTCL. ಸೊ ಒಬ್ಬ ಲೈನ್ ಮ್ಯಾನ್ ಕುರಿತಾದಂತಹ ಕತೆ ಮತ್ತು ಅದರೊಳಗಿನ ವ್ಯಥೆ ಎರಡನ್ನ ಕುರಿತಂತೆ ನಮ್ಮ ನಿರ್ದೇಶಕರಾದಂತಹ ರಘು ಶಾಸ್ತ್ರಿ ಅವರು ಒಂದು ಸಿನಿಮಾನ ಮಾಡಿ ಇದೇ March 22 ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಸೊ ಲೈನ್ ಮ್ಯಾನ್ ಸಿನಿಮಾದಲ್ಲ, ಲೈನ್ ಮ್ಯಾನ್ ಸಿನಿಮಾದೊಳಗೆ ಇರತಕ್ಕಂತ ಹೂರಣ ಏನು, ಅದ್ರ ಬಗ್ಗೆ ಒಂದಿಷ್ಟು ಮಾತಾಡ್ಲಿಕ್ಕೆ ಅಂತಾನೆ ಡೈರೆಕ್ಟ್ರು ಮತ್ತೆ ಹೀರೋ ತ್ರಿಗುಣ್ ಇಬ್ರು ನಮ್ ಜೊತೆ ಕೂತಿದ್ದಾರೆ. ಸರ್, ನಿಮ್ಮಿಬ್ರಿಗೂ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ, ಹೇಗಿದ್ದೀರಾ? ಫೈನ್ ಸರ್, ಹೆಂಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ. ಹೇಳಿ ರಘುಶಾಸ್ತ್ರಿ ಅವರೇ, ರನ್ ಆಂಟೋನಿ ಆಯ್ತು, ಅದಾದ ಮೇಲೆ ಒಂದಿಷ್ಟು ಸಿನಿಮಾಗಳು ಪ್ಲಾನ್ ಮಾಡ್ಕೊಂಡ್ರಿ, ಮಾಡ್ತಾ ಬಂದ್ರಿ, ಲೈನ್ ಮ್ಯಾನ್ ಅಂತ ಒಂದು ಸಿನಿಮಾ ಬಂತು. ಸೊ ಈಗ ಲೈನ್ ಮ್ಯಾನ್ ರಿಲೀಸ್ಗೆ ರೆಡಿ ಆಗ್ತಾ ಇದೆ, ಇದರ ಬಗ್ಗೆ ಹೇಳಿ. ಲೈನ್ ಮ್ಯಾನ್ ಒಂದು ಯಾರೋ ಒಂದು ಜಾಗದಲ್ಲಿ ಕೂತು ಬರೆದಂತ ಕತೆ ಅನ್ನೋದಕ್ಕಿಂತ ನಮ್ಮ ಒಳಗಡೆ ನಮ್ಮ ನಡುವೆ ಇರುವ ಕತೆ ಅಂತ ಹೇಳ್ಬೋದು. ಲೈನ್ ಮ್ಯಾನ್ ಏನು ಕರೆಂಟ್ ಕೊಡ್ತಾನೆ, ಅವರು ಲೈನ್ ಮ್ಯಾನ್ ಕಷ್ಟಗಳು, ಅದ್ರೆಲ್ಲದ್ರ ಜೊತೆಗೆ ನಾವು ನಮ್ಮ ಮನಸ್ಸೊಳಗಡೆ ಹಾಕೊಂಡಿರೋ ಲೈನ್ಗಳನ್ನ, ಬೌಂಡ್ರಿಗಳನ್ನ ತೆಗೆದು ನಾವು ಹೆಂಗೆ ಮನುಷ್ಯರು ಮನುಷ್ಯರ ಜೊತೆ ಕನೆಕ್ಟ್ ಆಗ್ಬೇಕು ಅಂತ ಹೇಳಕ್ ಬರ್ತಿರೋ ಲೈನ್ ಮ್ಯಾನ್ ಅವರು. ಓಕೆ, ಇದು ಈ ತರದ ಕತೆ ಅಂದ್ರೆ ನಿಮ್ಮ ಪೋಸ್ಟ್ ಎಲ್ಲ ನೋಡಿದ್ರೆ ಒಬ್ಬ ಲೈನ್ ಮ್ಯಾನ್ ಕತೆಯ ಒಳಗಿನ ಜೀವನ ಏನ್ ನಡೀತದೆ ಅದು ಅಂತ ಅನ್ಸುತ್ತೆ ಬಹುಶಃ ಬಹಳಷ್ಟು ಜನಗಳಿಗೆ. ಸೊ ಈ ಲೈನ್ ಮ್ಯಾನ್ ಸಿನಿಮಾಗೂ ನಮಗೂ ಸಾಕಷ್ಟು ನಂಟಿದೆ ಅಂದ್ರೆ ನನ್ನ ವೈಯಕ್ತಿಕ ಬದುಕಿಗೆ, ಅಂದ್ರೆ ನಮ್ಮ ತಂದೆ ಕೂಡ ಲೈನ್ ಮ್ಯಾನ್ ಆಗಿದ್ರು, ನಮ್ಮ ಅಣ್ಣ ಕೂಡ ಲೈನ್ ಮ್ಯಾನ್ ಆಗಿದ್ರು, ನನ್ನ ವೈಫ್ ಕೂಡ KBL ಇದಾರೆ, ನನ್ನ ವೈಫ್ ಅಣ್ಣ ಕೂಡ KBL ಇದಾರೆ. ಸೊ KBL ಫ್ಯಾಮಿಲಿ, ಸೊ ಅವಿನಾಭಾವ ಸಂಬಂಧ ಅಂತಾರಲ್ಲ ಹಾಗೆ. ಹಂಗಾಗಿ ಈ ಪೋಸ್ಟ್ ನೋಡಿದ ತಕ್ಷಣ ಹಂಗ ಅನ್ಸ್ಬಿಡುತ್ತೆ ಅಂದ್ರೆ ಪ್ರತಿಯೊಬ್ಬ ಲೈನ್ ಮ್ಯಾನ್ ಕತೆ ಇದಾಗಿರಬಹುದಾ? ಪ್ರತಿಯೊಬ್ಬ ಲೈನ್ ಮ್ಯಾನ್ ಕತೆ, ಪ್ರತಿಯೊಬ್ಬ ಮ್ಯಾನ್ ಅಂಡ್ ಪ್ರತಿಯೊಬ್ಬ ಹ್ಯೂಮನ್ ಕತೆ. ಇದು ಲೈನ್ ಮ್ಯಾನ್ ಅನ್ನೋದಕ್ಕಿಂತ ಇದೆಲ್ಲ ಹ್ಯೂಮನ್ ಸ್ಟೋರಿ. ಒಬ್ಬ ಲೈನ್ ಮ್ಯಾನ್ ಅನ್ನೋದು ಒಂದು ಪ್ರೊಫೆಷನ್ ಆಗಿ ತಗೊಂಡಾಗ ನಾವು ನೋಡ್ತಾ ಇರ್ತೀರ, ಕರೆಂಟ್ ಹೋದಾಗ ಫೋನ್ಗಳು ಮಾಡ್ತಾರೆ, ಅವ್ರಿಗೆ ಟಾರ್ಚರ್ ಕೊಡ್ತಾರೆ, ಬಾಯಿಗೆ ಬಂದಂಗೆ ಬೈತಾರೆ. ಬಟ್ ಅವ್ನ್ ಕರೆಂಟ್ ಅವ್ನ್ ಬರೀ ಸಪ್ಲೈ ಮಾಡೋನಷ್ಟೇ, ಕರೆಂಟ್ ಅವ್ನ್ ಕೊಡೋರ್ ತರ ನಾವು ಬಿಹೇವ್ ಮಾಡ್ತೀವಿ. ಸೊ ಆ ತರದ ಒಂದಷ್ಟು ವಿಷಯಗಳನ್ನ ಈ ಪ್ರೊಟಾಗನಿಸ್ಟ್ ಥ್ರೂ ಹೇಳಿದ್ರೆ ಕತೆನ ಚೆನ್ನಾಗಿರುತ್ತೆ ಅಂತ ಅನ್ಸಿದ್ ನನಗೆ. ಕರೆಂಟ್ ಇಲ್ಲದೆ ಬದುಕು ಹೆಂಗಿರುತ್ತೆ ಅನ್ನೋದು ಕಾನ್ಸೆಪ್ಟ್ ಇದ್ದಿದ್ರಿಂದ ಯಾವುದೇ ಬೇರೆ ಪ್ರೊಫೆಷನ್ ಅನ್ನ ತಗೊಳ್ಳೋದಕ್ಕಿಂತ ಲೈನ್ ಮ್ಯಾನ್ ಅನ್ನೋ ಒಂದು ಪ್ರೊಫೆಷನ್ ತುಂಬಾ ಮುಖ್ಯವಾಗಿರುತ್ತೆ, ಮತ್ತೆ ಅದು ಸೂಟ್ ಆಗುತ್ತೆ, ಆಪ್ಟ್ ಆಗುತ್ತೆ ಅನ್ನೋದು ನನ್ನ ತಲೆಯಲ್ಲಿತ್ತು. ನೀವು ಹೇಳ್ದಂಗೆ ನನ್ನ ತುಂಬಾ ಜನ ಲೈನ್ ಮ್ಯಾನ್ಸ್ ಗಳು ನೋಡ್ತಾ ಇರ್ತೀವಿ, ಅವರು ಮಳೆಗಳಲ್ಲಿ ಕೆಲಸ ಮಾಡೋದು ನಿಜ. ಹೌದು, ಏನು ಗೊತ್ತಾಗಲ್ಲ ಅಂದ್ರೆ ಕೈಯಲ್ಲಿ ಶಾರ್ಟ್ ಆಗುತ್ತೆ, ಏನಾಗುತ್ತೆ ಗೊತ್ತಿರಲ್ಲ. ನಮ್ಗೇನ್ ಮನೇಲಿ ಫ್ಯಾನ್ ತಿರುಗ್ತಿಲ್ಲ, ಕರೆಂಟ್ ಯಾವಾಗ ಬರುತ್ತೆ ಅನ್ನೋದು ಅಷ್ಟೇ ಚಿಂತೆ ಅವ್ರ ಸಮಸ್ಯೆ. ಹಾ, ಆತರ ಪ್ರೊಫೆಷನ್ ಅಲ್ಲಿ ಇದ್ದಾಗ ವಿ ಶುಡ್ ರೆಸ್ಪೆಕ್ಟ್ ದೆಮ್. ಆಮೇಲೆ ಅವ್ರ ಥ್ರೂ ಅವ್ರ ದೃಷ್ಟಿಕೋನದಲ್ಲಿ ಕತೆ ಹೇಳಿದಾಗ ಅದು ಬೇರೆ ಆಯಾಮಗಳನ್ನ ತೋರಿಸ್ಬೋದು ಅನ್ನೋದು ಒಂದು ಐಡಿಯಾ ಇತ್ತು. ಸೊ ಅದಕ್ಕೆ ಲೈನ್ ಮ್ಯಾನ್ ಸೆಲೆಕ್ಟ್ ಮಾಡ್ಕೊಂಡಿದ್ದು. ರಾಜ್ಯದಿಂದ ಸುಮಾರು 35,000-40,000 ಲೈನ್ ಮ್ಯಾನ್ಸ್ ವರ್ಕರ್ಸ್ ಇದೆ, ಅವ್ರಿಗೆ ಒಂದಲ್ಲ ಒಂದು ಸಮಸ್ಯೆಗಳು ಇದ್ದೇ ಇದೆ. ನೀವು ಹೇಳ್ದಂಗೆ ನೈಟ್ ಶಿಫ್ಟ್ ಕೆಲಸ ಮಾಡೋರಿಗೆ ಸಾಕಷ್ಟು ತೊಂದರೆ ಅನುಭವಿಸ್ತಾರೆ, ಅಂದ್ರೆ ಮಳೆ ಬಂದಾಗ ಅವ್ರಿಗೆ ಸರಿಯಾದ ಎಕ್ವಿಪ್ಮೆಂಟ್ಸ್ ಇರಲ್ಲ, ಸೊ ಶಾಕ್ ಆಗುತ್ತೆ, ಇನ್ನೊಂದಾಗುತ್ತೆ. ಆ ತರದ ಸಮಸ್ಯೆಗಳಿಗೆ ಏನೋ ಪರಿಹಾರ ಸಿಗುವಂತದ್ದು ಏನೋ ಇದೆಯಾ? ಆ ಸಿನಿಮಾದಲ್ಲಿ ಆ ಸಮಸ್ಯೆಗಳನ್ನ ಹೇಳಿದ್ರೆ ಏನಾಗ್ಬಿಡುತ್ತೆ, ನಾವು ಅದು ಡಾಕ್ಯುಮೆಂಟ್ರಿ ಮಾಡ್ದಂಗ ಆಗ್ಬಿಡುತ್ತೆ ಒಂದು ಪ್ರೊಫೆಷನ್ ಮೇಲೆ. ಅದಲ್ಲದೆ ಅದ್ರೊಳಗಡೆ ಒಂದು ಕತೆ ಇರಬೇಕು. ಆ ಕತೆ ಥ್ರೂ ಆ ಪ್ರೊಫೆಷನ್ ಅವನು ಎಷ್ಟು ಇಂಪಾರ್ಟೆನ್ಸ್, ಅವನ ರೋಲ್ ಆಫ್ ಜಾಬ್ ಅನ್ನೋದನ್ನ ತೋರಿಸ್ಬೇಕು. ಈಗ ಲೈನ್ ಮ್ಯಾನ್ಗಳು ಕರೆಂಟ್ ಕೊಡಲ್ಲ ಅಂತ ಡಿಸೈಡ್ ಮಾಡ್ಬಿಟ್ರೆ 35-40,000 ಜನ
ಏನ್ ಮಾಡ್ಬೇಕು ನಾವು? ಒಂದು ದಿನ ಅವ್ರು ಸುಮ್ಮನೆ ಕೂತ್ರೆ, ಒಂದು ದಿನ ಕರೆಂಟ್ ಕಟ್ ಮಾಡಿಬಿಟ್ರೆ ನಮ್ ಜೀವನ ಕಟ್ಟಾಗಿ ಬಿಡುತ್ತಿಲ್ಲಿ. ಸೊ ಆ ಒಂದು ಆ ಪವರ್ ಇದೆಯಲ್ಲ, ಪವರ್ ಅನ್ನೋದು ಒಬ್ಬ ಚೀಫ್ ಮಿನಿಸ್ಟರ್, ಒಬ್ಬ ಪ್ರೈಮ್ ಮಿನಿಸ್ಟರ್ ಅಲ್ಲ, ಒಬ್ಬ ಲೈನ್ ಮ್ಯಾನ್ ಹತ್ರನೂ ಒಂದು ಪವರ್ ಇರುತ್ತೆ, ಒಬ್ಬ ಕಾಮನ್ ಮ್ಯಾನ್ ಹತ್ರ ಒಂದು ಪವರ್ ಇರುತ್ತೆ, ಆ ಎಲ್ಲರನ್ನ ಕನೆಕ್ಟ್ ಮಾಡೋ ಒಂದು ಲೈನ್ ಮ್ಯಾನ್ ಅಂತ ಹೇಳಿ. ನೀವು ಪವರ್ ಮ್ಯಾನ್ ಅಂದಾಗ ನೆನಪಾಯ್ತು, ಡಿ ಸಿ ಎಂ ಶಿವಕುಮಾರ್ ಅವರು, ಅವರು ಕೆ ಪಿ ಟಿ ಸಿ ಮಿನಿಸ್ಟರ್ ಆದಾಗ ಲೈನ್ ಮ್ಯಾನ್ಗಳಿಗೆ ಪವರ್ ಮ್ಯಾನ್ ಅಂತ ಅವ್ರ ಹೆಸರಿಟ್ರು. ಸೊ ಅಂದ್ರೆ ಹೌದು, ಸೊ ಆಕ್ಚುಲಿ ಸೂಪರ್ ಮ್ಯಾನ್ ಅವರು. ಒಬ್ಬ ಲೈನ್ ಮ್ಯಾನ್ ಏನ್ ಬೇಕಾದ್ರೂ ಮಾಡಬಹುದು, ಅವ್ನು ಇಡೀ ಊರಿಗೆ ಗೊತ್ತಿರ್ತಾನೆ. ಹೌದು, ಒಂದ್ ಸಮಸ್ಯೆ ಆದ್ರೆ ಅವ್ನಿಗೆ 108 ಫೋನ್ ಗಳು. ಟ್ರೈಲರ್ ಅಲ್ಲಿ ಡೈಲಾಗ್ ಇದೆ, ಇವ್ರಂತ ಪವರ್ ಕೊಟ್ಟಿದ್ದಾರು, ನಾನೇ ಲೈನ್ ಮ್ಯಾನ್ ಅಂತ ಹೇಳ್ತೀನಿ ಅನ್ನ. It's a very important line in the film, introduction ali. Okay. So yeah, he's figured out the power of the power man. Yeah, power man. See, ಒಂದು ಊರಲ್ಲಿ ಇಡೀ ಜನಗಳನ್ನ ಸಂಬಂಧಗಳನ್ನ ಅರ್ಥ ಮಾಡ್ಕೊತಾ ಇದ್ದಿದ್ದು ಒಬ್ಬ ಪೋಸ್ಟ್ ಮ್ಯಾನ್. ಅವ್ರು ಎಲ್ಲಾರ ಮನೆಗೆ ಹೋಗಿ ಕಾಗದ ಕೊಟ್ಟಾಗ ಅವ್ರ ಮನೆ ಪರಿಸ್ಥಿತಿ ಏನು, ಅವ್ರ ಫ್ಯಾಮಿಲಿ ಅವ್ರು ಎಲ್ಲಿದ್ದಾರೆ, ಅದ್ ಗೊತ್ತಿತ್ತು. ಒಬ್ಬ ಲೈನ್ ಮ್ಯಾನ್ ಗೊತ್ತಿರುತ್ತೆ ಕಷ್ಟಗಳು ಊರ್ದು. ಸೊ ಅವನ್ ಥ್ರೂ ಒಂದ್ ಕತೆ ಹೇಳುವಾಗ ಇಟ್ ವಿಲ್ ಬಿ ತುಂಬಾ ಸುಂದರವಾಗಿರುತ್ತೆ. ಸಂಬಂಧಗಳನ್ನ ತುಂಬಾ ಚೆನ್ನಾಗಿ ಹೇಳಿ. ಸಂಬಂಧ ಅಂದಷ್ಟ ನೆನಪು ಆಯ್ತು, ಇವತ್ತಿಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಒಬ್ಬ ಲೈನ್ ಮ್ಯಾನ್ ತುಂಬಾ ಮುಖ್ಯ ಆಗ್ತಾನೆ. ಅವನಿಗೆ ಹೆಂಗಂದ್ರೆ ನಮ್ಮ ನಡುವಿನ ಮನುಷ್ಯ ಅಂತಾನೆ ಭಾವಿಸ್ಕೊಂಡು, ಅವನಿಗೆ ಹಬ್ಬ ಹರಿದಿನ ಯಾವುದೇ ಒಂದು ಜಾತ್ರೆ ಇನ್ನೊಂದು ಬರಲಿ ನಮ್ಮ ವ್ಯಕ್ತಿ ಅಥವಾ ನಮ್ಮ ಸಂಬಂಧಿ ಅನ್ನೋ ಥರನೇ ಟ್ರೀಟ್ ಮಾಡ್ತಾರೆ. ಸೊ ಈ ಸಿನಿಮಾದಲ್ಲಿ ಹೀರೋ ಎಷ್ಟು ಮಟ್ಟಿಗೆ ಲವ್ ಮಾಡ್ತಾನೆ, ಹೀರೋ ಸಮಸ್ಯೆಗಳು ಏನೆಲ್ಲ ಇರ್ತದೆ. ಸಿ ಎಲ್ಲಿಂದನೋ ಸಮಸ್ಯೆಗಳನ್ನು ಬಗೆಹರಿಸೋಕೆ ಬರೋನು ಹೀರೋ ಅಂತೀವಿ ನಾವು. ಅವನಲ್ಲ ಹೀರೋ, ನಮ್ಮ ಮಧ್ಯೆನೆ ನಮ್ಮ ಸಮಸ್ಯೆಗಳನ್ನು ಕೇಳಿ ಅದನ್ನ ಬಗೆಹರಿಸೋನ್ ಹೀರೋ ನನ್ನ ಪ್ರಕಾರ. ಸೊ ಹೀರೋಸ್ ಆರ್ ನಾಟ್ ವೇರ್, ಎಲ್ಲಿಂದನೋ ಬಂದವರಲ್ಲ, ಅವ್ರು ಇಲ್ಲೇ ಇರೋರು. ಈ ಸಿನಿಮಾದಲ್ಲಿ ಸಮಸ್ಯೆ ಇದು ಅವಂದು ಅಲ್ಲ, ಸಮಸ್ಯೆ ಬೇರೆಯವ್ರದ್ದು ಅಲ್ಲ, ನಮ್ದು ನಿಮ್ಮದು ಅಲ್ಲದೆ ಇರೋ ಸಮಸ್ಯೆಗೆ ಒಬ್ಬ ಸ್ಪಂದಿಸ್ತಾನಲ್ಲ, ಅಲ್ಲಿ ಒಂದು ಹ್ಯೂಮ್ಯಾನಿಟಿ ನಿಲ್ಲತ್ತೆ, ಅಲ್ಲಿ ಮನುಷ್ಯ ನಿಲ್ತಾನೆ, ಮನುಷ್ಯತ್ವ ನಿಲ್ಲತ್ತೆ. ಯಾವುದೋ ಒಂದು ಸಮಸ್ಯೆಗೆ ಇವನು ನಿಂತಾಗ ಅದು ಊರವ್ರಿಗೂ ಸಂಬಂಧ ಇಲ್ಲ, ಅವನಿಗೂ ಸಂಬಂಧ ಇಲ್ಲ ಅಂದಾಗ ಅವನು ಒಬ್ಬ ದೇವ್ರಿಗೆ ಸಮ ಅವನು. ಓಕೆ, ಅದಕ್ಕೋಸ್ಕರ ಇಡೀ ಊರ್ನ ಎದುರಾಕೋಬೇಕಲ್ಲ. ಒಂದು 100 ವರ್ಷದ ಸಂಭ್ರಮ ನಡೀತಾ ಇರುತ್ತೆ, ಒಬ್ರದು ಹಿರಿಯರು ಊರಲ್ಲಿ, ಅವ್ರ ಬರ್ಡೇ ದಿನ ನನ್ ಕರೆಂಟ್ ಕೊಡಲ್ಲ ಅಂದಾಗ ಒಂದು ಸ್ಟ್ರಾಂಗ್ ರೀಸನ್ ಬೇಕು. ಆ ಸ್ಟ್ರಾಂಗ್ ರೀಸನ್ ಇವನಿಗೆ ಗೊತ್ತಿಲ್ಲ, ಅದು ಸ್ಟ್ರಾಂಗೆಸ್ಟ್ ರೀಸನ್ ಅಂತ. ಇವನು ನೋಡ್ತಿರೋ ಪಾಯಿಂಟ್ ಆಫ್ ವ್ಯೂ ತುಂಬಾ ಹ್ಯೂಮ್ಯಾನಿಟಿ ಆಗಿರುತ್ತೆ. ಸೊ ಅದಕ್ಕೆ ಇಡೀ ಊರ್ನ ಎದುರಾಕೊಂಡು ಆ ಊರಿಗೆ ಬರೋ ಸಮಸ್ಯೆಗೂ ಅವನೇ ಕಾರಣ, ಪರಿಹಾರಕ್ಕೂ ಅವನೇ ಕಾರಣ ಆಗಿ ಹೆಂಗ್ ನಿಲ್ತಾನೆ ಅನ್ನೋದು ಸಿನಿಮಾ. ತಿರುಗಣ್ಣ, ನೀವು ತೆಲುಗಿನಲ್ಲಿ ಆಲ್ರೆಡಿ ಒಂದು ಸುಮಾರು ಸಿನಿಮಾಗಳು ಮಾಡಿದ್ದೀರಿ, ಒಂದು 20+ ಸಿನಿಮಾಸ್. ಸೊ ಫಸ್ಟ್ ಟೈಮ್ ಕನ್ನಡಕ್ಕೆ ಎಂಟ್ರಿ ಆಗ್ತಾ ಇದ್ದೀರಾ. ಸೊ ಈ ಲೈನ್ ಹೇಳಿದಾಗ ರಘು ಅವರು ನಿಮಗೆ ಫಸ್ಟ್ ಥಾಟ್ ಏನ್ ಅನ್ಸುತ್ತೆ? ನಾನೇ ಹೀರೋ. ಹಾ, ಅದೇ ಫಸ್ಟ್ ಥಾಟ್, ಕನ್ನಡದ ಹೀರೋ. ಓಕೆ. ಆಕ್ಚುಲಿ ಎರಡು ಮೂರು ಲೈನ್ಸ್ ಬಂದಿತ್ತು. ಓಕೆ. ದೇರ್ ವಾಸ್ ಪ್ರೆಷರ್ ಟು ಡೂ ಅನದರ್ ಸ್ಕ್ರಿಪ್ಟ್. ನನಗೆ ಇದು ತುಂಬಾ ಇಷ್ಟ ಆಯ್ತು, ಅಂಡ್ ಐ ವಾಂಟೆಡ್ ಟು ಮೀಟ್ ರಘು. ಯಾರು ಇವನು, ಈ ಸಬ್ಜೆಕ್ಟ್ ರೆಡಿ ಆಯ್ತು, ಅಂಡ್ ದೆನ್ ಐ ಕಾಂಟ್ಯಾಕ್ಟೆಡ್ ಪ್ರೊಡ್ಯೂಸರ್ಸ್ ಸೆಟ್ ಪ್ಲಾನಿಂಗ್ ಓನ್ಲಿ ಕನ್ನಡ. ಯೆಸ್. ಐ ಸೆಡ್ ಸರ್ ಇದು ಒಂದು ಯೂನಿವರ್ಸಲ್ ಸಬ್ಜೆಕ್ಟ್, ಇಟ್ ಇಸ್ ಫಾರ್ ಎವ್ರಿಬಡಿ, ಯುನೋ, ಇಟ್ ಬಿ ಮೈ ಪ್ರೈಡ್ ಟು ಬ್ರಿಂಗ್ ಇಟ್ ಟು ಮೋರ್ ಲ್ಯಾಂಗ್ವೇಜಸ್. ಶಕ್ತಿ ಇಂದಂದ್ರೆ ವಿ ವುಡ್ ಹವ್ ಡನ್ ಮೋರ್ ದೆನ್ 4-5 ಲ್ಯಾಂಗ್ವೇಜಸ್ ಹಿಂದಿ ತಮಿಳು. ವಿ ಓನ್ಲಿ ಹ್ಯಾಡ್ ದ ಪವರ್ ಟು ಡೂ ಇಟ್ ಇನ್ ತೆಲುಗು ಅಂಡ್ ಕನ್ನಡ. ಸೊ ಅಂಡ್ ಐ ಸೆಡ್ ಲೆಟ್ಸ್ ಮೇಕ್ ಇಟ್ ಹೌ ಯು ಹ್ಯಾಡ್ ಪ್ಲಾನ್, ಐ ವಿಲ್ ಕಮ್ ಅಂಡ್ ಬಿ ಅ ಪಾರ್ಟ್ ಆಫ್ ಇಟ್, ಐ ವಿಲ್ ಕಮ್ ಅಂಡ್ ಡೂ ದ ವರ್ಕ್ಶಾಪ್, ಕನ್ನಡ ವರ್ಕ್ಶಾಪ್ ಯಾವ್ದಿದ್ರು, ಆ ಮಂಡ್ಯ ಸ್ಲ್ಯಾಂಗ್ ಟ್ರೈನಿಂಗ್ ಇದೆ, ಆಲ್ ಆಫ್ ದಟ್ ಐ ವಿಲ್ ಕಮ್ ಅಂಡ್ ಡೂ ಮೈ ಸೆಲ್ಫ್, ಅಂಡ್ ಐ ಇನ್ ಫ್ಯಾಕ್ಟ್ ಫೋರ್ಸ್ಡ್ ಐ ಸೆಡ್ ಐ ವುಡ್ ಲವ್ ಟು ಡೂ. ಅಂಡ್ ರಘು ಒಂದು ಸ್ವಲ್ಪ ಡೌಟ್ ಇದೆ ಸರ್, ಐಟಮ್ ಸಾಂಗ್ ಇಲ್ಲ, ಏನು ಹೀರೋ ಇಂಟ್ರೊಡಕ್ಷನ್ ಫೈಟ್ ಇಲ್ಲ, ಅಂಡ್ ಐ ಗಾಟ್ ಇನ್ ಟು ಲಿಟಲ್ ಬಿಟ್ ಆಫ್ ಆಕ್ಷನ್ ಫಿಲ್ಮ್ಸ್ ದೇರ್. ಐ ಸೆಡ್ ದಟ್ಸ್ ವಾಟ್ ಐ ವಾಂಟ್, ಅದೇ ಬೇಕು, ಕಂಟೆಂಟ್ ಮೂವಿನೇ ಬೇಕು, ಆಸ್ ಇಟ್ ಇಸ್ ಲೆಟ್ ಇಟ್ ಬಿ ದೇರ್. ನನ್ನ 4-5 ಫಿಲ್ಮ್ಸ್ ಆಲ್ರೆಡಿ ಬಿರಿಯಾನಿ ತರ ಮಾಡಿದ್ರು, ನನ್ಗೊಂದು ಒಂದು ಈ ರಾಗಿ ಮುದ್ದೆ ಬಸ್ಸಾರು ಆ ಟೈಪ್ ನನ್ಗೆ ಒಂದು ಸಿನಿಮಾ ಬೇಕು, ಜಸ್ಟ್ ಕೀಪ್ ಇಟ್ ಆಸ್ ಇಟ್ ಇಸ್, ಐ ವಿಲ್ ಕಮ್ ಅಂಡ್ ಬಿಕಮ್ ಅ ಕ್ಯಾರೆಕ್ಟರ್ ಇನ್ ದ ಫಿಲ್ಮ್. ಸೊ ದಟ್ ಇಸ್ ಹೌ ಐ ಆಕ್ಚುಲಿ ಚೇಸ್ಡ್. ಓಕೆ, ನೀವು ರಿಯಲ್ ಲೈನ್ ಮ್ಯಾನ್ಗಳ ಜೊತೆಗೆ ಏನಾದ್ರು ಮಿಂಗಲ್ ಆಗಿದ್ರಾ? ಟ್ರೈ ಮಾಡಿ, ಐ ಸ್ವಲ್ಪ ಕಾನ್ವರ್ಸೇಷನ್ಸ್ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಒಂದೆರಡೆಲ್ಲ ಜಾಸ್ತಿ ವಿಡಿಯೋಸ್ ನೋಡಿದ್ರು. ಆಕ್ಚುಲಿ ಐ ಟ್ರೈಡ್ ಸಮ್ ಎಕ್ಸ್ಪೆರಿಮೆಂಟ್ಸ್, ಪೋಲ್ ಇದಲ್ವಾ ಕಂಬೆ,
ಕಂಬ ಕಂಬ ಹತ್ತೋದು ಕಂಬಕ್ಕೆ ಕ್ಲೈಮ್ ಮಾಡಿ ಟ್ರೈ ಮಾಡಿದ್ರೆ ಟ್ರೈ ಮಾಡಿದ್ರು ಮಿಡ್ವೇ ಸ್ಟಕ್ ಆಯ್ತು ಐ ಡಿಡ್ ನೋ ಗೋ ಅಪ್ ಆರ್ ಕೀಲೆ ಎಷ್ಟು ಬಂದು ಗೊತ್ತಿಲ್ಲ ಆಲ್ಮೋಸ್ಟ್ ಹಿ ಸೆಡ್ ಅಲ್ಲ ಏನಿಲ್ಲಪ್ಪ ಜಸ್ಟ್ ಡೈಲಾಗ್ಸ್ ಕಟ್ರು ಅದೇ ಅದ್ ಸಾಕು ನೋ 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 ಐ ವಾಂಟ್ ಟು ಡೂ ಸಮಥಿಂಗ್ ಸಮ್ ಇಂಟ್ರೆಸ್ಟಿಂಗ್ ತಮಾಷೆಗಳು ಟ್ರೈ ಮಾಡಿದ್ರು ಪಾಪ ಅವರು ಎಷ್ಟು ಕಷ್ಟ ಅಂತ ಇನ್ಫ್ಯಾಕ್ಟ್ ತೆಲುಗಲ್ಲಿ ಪ್ರೀ ರಿಲೀಸ್ ಈವೆಂಟ್ಗೆ ಒಂದು ಅಬೌಟ್ 3-4 ಲೈನ್ ಮ್ಯಾನ್ ರಿಯಲ್ ಲೈಫ್ ಲೈನ್ ಮ್ಯಾನ್ ಇನ್ವೈಟ್ ಮಾಡಿ ಸಲ್ಮಾನ್ ಅವರು ಮೈಕಲ್ಲಿ ಕಪಲ್ ಆಫ್ ವರ್ಡ್ಸ್ ಸೊ ಹಿ ವಾಸ್ ಸೇಯಿಂಗ್ ಸರಿ ಕಷ್ಟ ಈ ಮಳೆ ಅಂತ ಓಕೆ ಏನ್ ಪ್ರಾಬ್ಲಮ್ ಇಲ್ಲ ಗೌರ್ಮೆಂಟ್ ಸ್ಯಾಲ್ರಿ ಕೊಟ್ಟಿದ್ದು ವಿಲ್ ಮ್ಯಾನೇಜ್ ನನ್ಗೆ ಒಂದೇ ರಿಕ್ವೆಸ್ಟ್ ಇದೆ ಆಸ್ಕ್ ಪೀಪಲ್ ನಾಟ್ ಟು ಸ್ಕೋಲ್ಡ್ ಅಸ್ ಕಟ್ಟಾಗಿದ್ರೆ ಬೈಬೇಡಿ ಬೈಬೇಡಿ ಅಂತ ಹಾಫ್ ಅನ್ ಅವರ್ ಲೇಟ್ ಆಗಿದ್ದೆ ಮನೇಲಿ ನಾಲ್ ಫೋನ್ ಇದೆ ನನ್ಗೂ ಪಬ್ಜಿ ಗೇಮ್ ಮಾಡಿದ್ದು ವರ್ಕ್ ಫ್ರಮ್ ಹೋಮ್ ಆಯ್ತು ದಿ ಜಸ್ಟ್ ಕೀಪ್ ಕಾಲಿಂಗ್ ಅನು ಮನುಷ್ಯ ಅಷ್ಟು ಬಂದು ಒಂದು ಹಾಫ್ ಅನ್ ಅವರ್ ಟೈಮ್ ಆಗಿದ್ದಲ್ವಾ ಏನ್ ಪ್ರಾಬ್ಲಮ್ ಏನು ನೋಡಿ ಕರೆಕ್ಟ್ ಮಾಡಿದ ಫೋನು ಮಾಡ್ತಾ ಇರ್ತೀರಿ ಅಂಡ್ ಇಫ್ ಇಟ್ ಇಸ್ ನಾಟ್ ಆನ್ ಟೈಮ್ ಬೆಡ್ತರು ಪ್ಲೀಸ್ ಆಸ್ಕ್ ದಮ್ ನಾಟ್ ಟು ಸ್ಕೋಲ್ಡ್ ಅಸ್ ಇಟ್ ಇಸ್ ಮೋರ್ ದನ್ ಎನಫ್ ಯು ನೋ ದಟ್ ವಾಸ್ ವೆರಿ ಟಚಿಂಗ್ ಜನರಲಿ ಸಿನಿಮಾ ಅಂದ್ರೆ ಹೀರೋ ಅಂತ ನಿನ್ ಹೇಳ್ತಾರ ಪೊಲೀಸು ಸಾಫ್ಟ್ವೇರ್ ಇಂಜಿನಿಯರ್ ಲವರ್ ಈ ಲೈನ್ ಮ್ಯಾನ್ ಇಷ್ಟು ಎಸೆನ್ಶಿಯಲ್ ವರ್ಕರ್ ವಿ ಆಲ್ ಫರ್ಗಾಟ್ ಸಮ್ವೇರ್ ಆ ಲೈನ್ ಮ್ಯಾನ್ ಪಾತ್ರನೇ ಕ್ರಾಸ್ ಆಗಿ ಇಷ್ಟು ದೂರ ಸಿನಿಮಾ ಬಂದಿತ್ತು ಇಷ್ಟು ಲ್ಯಾಂಗ್ವೇಜ್ ಅಲ್ಲಿ ಸೊ ಐ ಫೆಲ್ಟ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ಫಾರ್ ಅಸ್ ಟು ಸ್ಟಾಪ್ ಅಂಡ್ ಪುಟ್ ದಿಸ್ ಫಾರ್ವರ್ಡ್ ಟು ಅಟ್ ಲೀಸ್ಟ್ ನೋ ಹೌ ಇಂಪಾರ್ಟೆಂಟ್ ದೇ ಆರ್ ಇಡೀ ಇಡೀ ಕರೆಂಟ್ ವಿಷಯ ಮಾತ್ರ ಅಲ್ಲ ಈ ಫ್ಯಾಮಿಲಿ ಮ್ಯಾಟರ್ಸ್ಗೆ ಚಿಕ್ಕ ಹಳ್ಳಿಯಲ್ಲಿ ಪೋಸ್ಟ್ ಮ್ಯಾನ್ ಇಲ್ಲ ಓನ್ಲಿ ಡೆಲಿವರಿ ಬಾಯ್ಸ್ ಆಗಿ ಪೋಸ್ಟ್ ಮ್ಯಾನ್ ದ ಹೋಲ್ ಕಮ್ಯುನಿಟಿ ಆಫ್ ಪೋಸ್ಟ್ ಮ್ಯಾನ್ ಆರ್ ಎರಾಡಿಕೇಟೆಡ್ ಈ ಗೂಬಚ್ಚಿ ತರ ಪೋಸ್ಟ್ ಮ್ಯಾನೇ ಕಾನ್ ಸಿಕ್ಕಿತಿಲ್ಲ ಓನ್ಲಿ ಡೆಲಿವರಿ ಬಾಯ್ಸ್ ಇದೆ ಸಚ್ ಒನ್ ರೇರ್ ಬ್ರೀಡ್ ಇಸ್ ಲೈನ್ ಮ್ಯಾನ್ ಕರೆಕ್ಟ್ ತ್ರಿಗುಣ ಅವ್ರು ಹೇಳದಂಗೆ ಕಾಲ ಬದಲಾಗ್ತಾ ಇದೆ ಮಾಡರ್ನೈಸ್ ಆಗ್ತಾ ಇದೆ ಅವಾಗೆಲ್ಲ ಪೋಸ್ಟ್ ಮ್ಯಾನ್ಗಳು ಮನೆ ಮನೆಗೆ ಪೋಸ್ಟ್ ಮಾಡ್ತಿದ್ವಿ ಈಗ ಈಸಿ ನಿಮಗೆ ವಾಟ್ಸಪ್ಪಲ್ಲೇ ಬಂದೋಗುತ್ತೆ ಎಲ್ಲ ಅಲ್ವಾ ಸೊ ಆದರೆ ಲೈನ್ ಮ್ಯಾನ್ ವಿಷಯಕ್ಕೆ ಬಂದಾಗ ಲೈನ್ ಮ್ಯಾನ್ಗೆ ಆಲ್ಟರ್ನೇಟಿವ್ ಇಲ್ಲ ನಿಮಗೆ ಹೌದು ಲೈನ್ ಮ್ಯಾನ್ ಮಾಡ್ಲೇಬೇಕು ಮ್ಯಾನ್ ಪವರ್ ಇಲ್ಲ ಅಂದ್ರೆ ಬಹಳ ಕಷ್ಟ ನೀವು ಏನೇ ಬಂದ್ರು ಕಂಪ್ಯೂಟರ್ ಬಂದಿದೆ ಅಂತೀವಿ ಕಂಡಿಡಿಯಕ್ ಮನುಷ್ಯ ಬೇಕಲ್ಲ ಕರೆಂಟ್ ಇದೆ ಆನ್ ಮಾಡಕ್ ಒಬ್ಬ ಲೈನ್ ಮ್ಯಾನ್ ಬೇಕಲ್ಲ ಕರೆಕ್ಟ್ ಈ ನಾವು ಏನೇ ಡೆವಲಪ್ಮೆಂಟ್ ಅನ್ಕೋತಿದೀವಲ್ಲ ಅದು ಆ ಡೆವಲಪ್ಮೆಂಟ್ ನ ಪಾಸಿಟಿವ್ ಗಿಂತ ನಾವು ಎಷ್ಟು ನೆಗೆಟಿವ್ ಯೂಸ್ ಮಾಡ್ತಿದೀವಿ ಅನ್ನೋದೇ ನಮ್ ಪ್ರಶ್ನೆ ಯಾವಾಗ್ಲೂ ಸೊ ಅಡಿಕ್ಷನ್ ಆಗ್ಬಿಟ್ಟಿದೆ ಅಂತ ಲೈಫ್ ಅದಾಗ್ಬಾರ್ದು ಈ ಸಿನಿಮಾ ಮಂಡ್ಯ ಸುತ್ತಮುತ್ತಲಿನ ಭಾಷೆ ಅಂದ್ರೆ ಆ ಸೊಗಡಲ್ಲಿ ಮಾಡಿದಂತ ಸಿನಿಮಾ ರೀಸೆಂಟ್ ಆಗಿ ಒಂದು ಸಾಂಗ್ ಕೂಡ ಧರೆಗೆ ದೊಡ್ಡವರು ಅಂತೇಳಿ ಧರೆಗೆ ದೊಡ್ಡವರು ಅಂತ ತಕ್ಷಣ ನನಗೊಂದು ಪುಸ್ತಕ ನೆನಪಾಯ್ತು ಅದು ಅದ್ಭುತವಾದಂತ ಕೃತಿ ಅದು ಹೌದು ಸೊ ಇಲ್ಲಿ ಹಾಡು ಕೂಡ ಇದೆ ಇದಕ್ಕೆ ಹೆಂಗ್ ರಿಲೇಟ್ ಆಗುತ್ತೆ ಆ ಥರ ಏನಾಗುತ್ತೆ ಈ ಊರಲ್ಲಿ ಒಂದು ಕರೆಂಟ್ ಹೋದಾಗ ಬದುಕು ಎಲ್ಲ ವಾಪಸ್ ಬರತ್ತಲ್ಲ ಎಲ್ಲ ಬ್ಯಾಕ್ ಟು ರೂಟ್ಸ್ ಬರತ್ತೆ ಮನೆಯಿಂದ ಮನುಷ್ಯ ಈಚೆ ಬರಬೇಕು ಮನುಷ್ಯ ಮನುಷ್ಯನ ಜೊತೆನೆ ಮಾತಾಡ್ಬೇಕು ಮನೇಲಿ ಹಿರಿಯರಿದ್ರೆ ಅವ್ರ ಕತೆ ಕೇಳ್ಬೇಕು ಬೇರೆ ಆಪ್ಷನ್ ಇಲ್ಲ ನಿಮ್ಗೆ ಆ ತರದ್ ಒಂದ್ ಸಿಚುಯೇಷನ್ ಸಿನಿಮಾದಲ್ಲಿ ಇದ್ದಾಗ ಆ ತರದಕ್ಕೊಂದು ಸಾಂಗ್ ಕಂಪೋಸ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ ಬಟ್ ನನ್ಗೇನೋ ಇದು ಮ್ಯೂಸಿಕ್ ಡೈರೆಕ್ಟರ್ ಕಂಪೋಸ್ ಮಾಡಿ ಅದನ್ನ ಸಿನಿಮಾದಲ್ಲಿ ಕೂರ್ಸೋದು ಅಷ್ಟು ಅಥೆಂಟಿಕೇಟ್ ಅಂತ ಅನ್ನಿಸ್ತಾ ಇರ್ಲಿಲ್ಲ ನಾವು ಶೂಟ್ ಮಾಡುವಾಗ ಅಲ್ಲಿ ನಮ್ಮೂರಲ್ಲಿ ನಾವು ಶೂಟ್ ಮಾಡಿದ್ರಿಂದ ಭಾಷೆ ಮಂಡ್ಯದ ಬಳಸಿದ್ದು ಶೂಟಿಂಗ್ ಚಾಮರಾಜನಗರದಲ್ಲಿ ಮಾಡಿ ಸೊ ಅಲ್ಲಿ ಅಲ್ಲಿ ನಮ್ಮೂರಲ್ಲಿ ಏನಂದ್ರೆ ಪ್ರತಿ ಹಬ್ಬದ ನಾಳೆಗೆ ಜೋಗಿಗಳು ಬರ್ತಾರೆ ಅವರು ಏನೇ ಪ್ರೊಫೆಷನ್ ಮಾಡ್ಲಿ ಹಬ್ಬದ ನಾಳೆಗೆ ಅವ್ರು ಭಿಕ್ಷೆ ಬೇಡ್ಕೊಂಡು ಹಾಡು ಹೇಳ್ಕೊಂಡು ಬರ್ತಾರೆ ದೀಪಾವಳಿಗೆ ಬರ್ತಾರೆ ಗಣೇಶ ಹಬ್ಬಕ್ಕೆ ಬರ್ತಾರೆ ಅವರ ಪ್ರತೀತಿಯಾಗಿ ನಡ್ಸ್ಕೊಂಡ್ ಬಂದಿದ್ದಾರೆ ಶೂಟಿಂಗ್ ಮಾಡ್ಬೇಕಾದ್ರೆ ಗಣೇಶ ಹಬ್ಬ ನಡೀತಾ ಇತ್ತು ಅವಾಗ ಇವ್ರು ಬಂದ್ರು ಅವ್ರ ಹಾಡು ನನ್ಗೆ ಇಷ್ಟ ಸೊ ಅವ್ರನ್ನ ಕೂರಿಸಿ ಒಂದ್ 20-25 ಹಾಡು ಹಾಡಿಸ್ದಾಗ ನಾನು ಕೇಳಿದೆ ನೀವು ರೆಕಾರ್ಡ್ ಮಾಡ್ಕೊಳ್ಳಿ ನಾನು ಶೂಟಿಂಗ್ ಮಾಡ್ತಾ ಇರ್ತೀನಿ ಬೆಂಗಳೂರಿಗೆ ಹೋದ್ಮೇಲೆ ಡಿಸೈಡ್ ಮಾಡೋಣ ಅಂತ ಅದ್ರಲ್ಲಿ ಒಂದು ಸಾಂಗು ತುಂಬ ಹಾಂಟಿಂಗ್ ಆಗಿತ್ತು ಈ ಸಿಚುಯೇಷನ್ಗೆ ಅದು ಪರ್ಫೆಕ್ಟ್ ಆಗಿತ್ತು ಅವ್ರನ್ನೇ ಮತ್ತೆ ಬೆಂಗಳೂರಿಗೆ ಕರೆಸಿ ಅದೇ ಹಾಡನ್ನ ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡಿ ಅದನ್ನ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿ ಯೂಸ್ ಮಾಡಿದ್ವಿ ಸಿನಿಮಾದಲ್ಲಿ ಅದೇ ಧರೆಗೆ ದೊಡ್ಡವರು ಸಿದ್ದಯ್ಯ ಸ್ವಾಮಿ ಬನ್ನಿ ಅಂತ ಅದು ಕಾಮನ್ ಸಾಂಗ್ ನಮ್ ಚಾಮರಾಜನಗರದ ಒಕ್ಕಲವರ ಏನಂದ್ರೆ ಮಾದೇಶ್ವರನ್ನ ಪೂಜೆ ಶಿವನ್ ಬಗ್ಗೆನೆ ಹಾಡುಗಳಿರ್ತವೆ
ನಿಮ್ ನಂಬಲ್ಲ, ಅದ್ರದ ಹಾಡಿನ ಅರ್ಥಗಳು ಇನ್ನೂ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ, ನನಗೂ ಗೊತ್ತಿರ್ಲಿಲ್ಲ ಅದ್ ಕೇಳೋವರೆಗೂ. ಶಿವ ನಮ್ಮ ಊರಿನ ಕೇರಿಗೆ ಬಂದಾಗ ಅವನನ್ನ ಯಾವ್ಯಾವ ರೀತಿ ಹೊಗಳಬಹುದು ಅನ್ನೋದು ಹರಗೆ ದೊಡ್ಡ ಹಾಡಲ್ಲಿದೆ. ಈ ಸ್ಟ್ರಾಂಗ್ ಕಲ್ಚರಲ್ ರೆಫರೆನ್ಸ್ ಇದೆ, ಯೂನಿಕ್ ಪರ್ಫಾರ್ಮೆನ್ಸ್ ಎಂದ ಒಂದು ಟರ್ಮ್ ಇದೆ, ವೇರ್ ದೇ ಪ್ಲೇ ದ ಮ್ಯೂಸಿಕ್, ರೈಟ್ ದ ಲಿರಿಕ್ಸ್ ಅಂಡ್ ಪರ್ಫಾರ್ಮ್ ದ ಸಾಂಗ್. ಆ ಟ್ಯಾಲೆಂಟ್ ಈ ಆಲ್ ಗ್ರಾಸ್ ಲೈಕ್ ಹ್ಯಾಂಡ್, ಲೆಗ್, ಮೌತ್, ಬ್ರೈನು ಅಂತ ಯೂಸ್ ಮಾಡಿ ಪರ್ಫಾರ್ಮ್ ಮಾಡಿದ್ರಲ್ವ, ಅದು ಒಂಥರ ಒನ್ ಡೈಯಿಂಗ್ ಆರ್ಟ್. ಇಟ್ ಇಂಡಿಯನ್ ಸಬ್ ಕಾಂಟಿನೆಂಟ್ ಅಲ್ಲೇ ಸ್ಪೆಷಲೈಸ್ಡ್ ಟ್ಯಾಲೆಂಟ್ ಅದಿ. ಫಾರ್ ಮೀ ಟು ವಾಚ್ ಇಟ್ ಲೈವ್, ಇವಾಗ ಶೂಟ್ ಮಾಡಿದ್ರು ಅವಾಗ ಹಾಡಿ ಪಾಡ್ಕೊಂಡು ಹೋಗ್ತಾರೋ, ಐ ವಾಸ್ ಸೆಡ್ ಏನ್ ರಘು, ಇದು ವಾಟ್ ಸೆಂಚುರಿ ಆರ್ ವಿ ಲಿವಿಂಗ್ ಇನ್, ಇದಂತ ನನ್ ಕಾನ್ಸೇ ಸಿಕ್ತಿಲ್ಲ ಇನ್ ದ ಸಿಟಿ. ಅಂಡ್ ಈ ಇಮಿಡಿಯೇಟ್ಲಿ ಕಾಲ್ ದ ಊಟ ಆಯ್ತಾ, ಊಟ ಮಾಡ್ಕೊಂಡೆ, ದೆನ್ ವಿ ಸ್ಯಾಟ್ ಅಂಡ್ ಕಚೇರಿಯೇ. ಅದು ಸಿಚುಯೇಷನ್ ಡಿಮ್ಯಾಂಡ್ ಮಾಡ್ತಾ, ಹೌದು ಸಿಚುಯೇಷನ್ ಇದ್ದಿದ್ರಿಂದ ಆ ಸಿಚುಯೇಷನ್ ನೀವು ಯಾವುದೇ ಒಂದು ಕಂಪೋಸ್ ಮಾಡಿ ಸಿನಿಮ್ಯಾಟಿಕ್ ಸಾಂಗ್ ಹಾಕ್ಬೋದು, ಬಟ್ ನಿಮಗೆ ನಿಮ್ ಊರಿಗೆ ಹೋದಾಗ ಒಂದ್ ಗಾಳಿ ಬರುತ್ತೆ ಗೊತ್ತಾ, ರಿಯಾಲಿಟಿ ಆ ಗಾಳಿ ಇರುತ್ತೆ, ಆ ಗಾಳಿ ಮೈ ಮೇಲೆ ಬಿದ್ದಾಗ ನಿಮ್ಗೆ ಗೊತ್ತಾಗತ್ತೆ ನಮ್ಮೂರು ಇದು ನಂದು ಅಂತ. ಸೊಗಡು ಹಾ, ಆ ತರದೊಂದು ಸಾಂಗ್ ಅಲ್ಲಿ ಕೊಟ್ಟಾಗ ಅದು ನಮ್ದು ಅಂತ ಅನ್ಸುತ್ತೆ, ನಾಪ್ತ ಆಗತ್ತೆ ನಮ್ಗೆ ಅನ್ನೋದು. ಅದು ರಿಯಲ್ ಆಗಿ ಆಡಿದ್ದು ನಿಂಗಪ್ಪ, ನಿಂಗ ಶೆಟ್ಟಿ ಅವರು ರಾಷ್ಟ್ರ ರಾಜ್ಯ ಪ್ರಶಸ್ತಿ ವಿಜೇತರು, ಅವರು ಈಗ್ಲೂ ಹಾಡ್ತಾರೆ ಜನಪದ ಹಾಡ್ತಾರೆ. ಅವ್ರೇನಂದ್ರೆ ಅವ್ರ ತಲೆಮಾರುಗಳಷ್ಟೇ ಕಲಿತಾ ಇದಾರೆ, ಅದನ್ನ ನಾನ್ ಕಲಿಯಕ್ ಟ್ರೈ ಮಾಡ್ತಾನೆ ಇಲ್ಲ ನಮ್ ಜನರೇಷನ್ ಯಾರು. ಮುಂದುವರಿಬೇಕು, ಆ ಲಿರಿಕ್ಸ್ ಯಾರು ಬರ್ದಿದ್ ಗೊತ್ತಿಲ್ಲ, ಯಾಕಂದ್ರೆ ಇವತ್ತು ರಾಯಲ್ಟಿ ಆಕ್ಟ್ ಗಳು ಬಂದಿರೋ ಟೈಮಲ್ಲಿ ಒಂದ್ ಹಾಡನ್ನ ಯಾರು ಬರ್ದು, ಜನಪದಕ್ಕೆ ಜನಪದಕ್ಕೆ ಯಾವ ರಾಯಲ್ಟಿ ಇಲ್ಲ, ಅದನ್ನ ನಾವು ಫ್ರೀಯಾಗಿ ಸಿಕ್ಕರು ಕಲಿಯಕ್ ನಮ್ಗೆ ಟೈಮ್ ಇಲ್ಲ. ಅದು ಗಾಳಿ ತರ ಕಾಮನ್ ಫಾರ್ ಎವ್ರಿಬಡಿ, ಸ್ಪ್ರೆಡ್ ಆಗ್ತಾ. ಓಕೆ, ಇಲ್ಲಿ ಹೀರೋ ಹೀರೋಯಿನ್ ಇರ್ತಾರೆ, ಹೀರೋಯಿನ್ ಬಗ್ಗೆ ಹೇಳಿ, ತ್ರಿಗುಣನೇ ಹೇಳ್ಬೇಕು. ಹೀರೋಯಿನ್ ಹೀರೋಯಿನ್ ಬಿ ಜಯಶ್ರೀ ಅವರೇ ಸಿನಿಮಾ ಹೀರೋಯಿನ್, ಅವರೇ ಹೈಲೈಟ್. ಅವರಿದ್ದಾರೆ ಕಾಜಲ್, ಕಾಜಲ್ ಆಫ್ ಕೋರ್ಸ್, ಕಾಜಲ್ ಕುಂದರ್ ಬಗ್ಗೆ. ಕಾಜಲ್ ಕುಂದರ್ ಅಂಡ್ ಮೀ ಲವ್ ಟ್ರ್ಯಾಕ್ ಏನಿಲ್ಲ, ಈ ಲೈನ್ ಮ್ಯಾನ್ ಇನ್ ದ ಸ್ಟೋರಿ, ಪವರ್ ಇಲ್ಲ ಅಂದ್ರೆ ಈ ಹಳ್ಳಿಲಿ ಒಂದ್ ಸ್ವಲ್ಪ ಒಂದ್ ಚಿಕ್ಕ ಸ್ಪಾರ್ಕ್ ಅಷ್ಟೇ. ಬಟ್ ಅವರೇ ಸ್ಪಾರ್ಕ್ ಆಗ್ತಾರೆ ಬಹುಶಃ ನನಗೆ ಸಿನಿಮಾದಲ್ಲಿ ನೋಡಿದ್ರೆ. ಬಟ್ ದ ಮೇಜರ್ ಲವ್ ಸ್ಟೋರಿ ಇಸ್ ಬಿಟ್ವೀನ್ ಈ ಲೈನ್ ಮ್ಯಾನ್, ಈ ಪ್ರಕೃತಿಯಲ್ಲ ಲವ್ ಸ್ಟೋರಿ. ವಾಟ್ ಇಸ್ ಲೈನ್ ಮ್ಯಾನ್, ಎಲೆಕ್ಟ್ರಿಸಿಟಿ ಇಟ್ ಸೆಲ್ಫ್ ಇಸ್ ಅಗೇನ್ಸ್ಟ್ ನೇಚರ್. ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುದು ಏ ವಿಧಾನ, ಲೆಟ್ ಇಟ್ ಬಿ ವಿಂಡ್ ಹಾರ್ವೆಸ್ಟಿಂಗ್ ಆರ್ ಸೋಲಾರ್ ಇಲ್ಲ ಮತ್ತೆ ಥರ್ಮಲ್, ವಾಟ್ ಎವರ್ ಇಟ್ ಇಸ್, ಯು ಟೇಕ್ ಸಮ್ ನ್ಯಾಚುರಲ್ ರಿಸೋರ್ಸ್. ಸೊ ಈ ನ್ಯಾಚುರಲ್ ರಿಸೋರ್ಸ್ ಇನ್ ದ ಯುನೋ ಕನ್ವರ್ಟೆಡ್ ಎಲೆಕ್ಟ್ರಿಸಿಟಿ ಲೈನ್ ಮ್ಯಾನ್ ಅಂಡ್ ಹಿಸ್ ಲವ್ ಫಾರ್ ನೇಚರ್, ದಟ್ ಇಸ್ ದ ಆಕ್ಚುಯಲ್ ಲವ್ ಸ್ಟೋರಿ ಆಫ್ ದ ಫಿಲ್ಮ್. ರಘುವ್ರೆ, ಸಿನಿಮಾದ ಪೋಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ, ಒಂದು ಹಳ್ಳಿ ನೇಟಿವಿಟಿಯಲ್ಲಿ ನಡೆಯುವಂತ ಕತೆ, ಪಾತ್ರಗಳು ಕೂಡ ಸಾಕಷ್ಟು ಪಾತ್ರಗಳು ಕಂಡು ಬರ್ತವೆ. ಸೊ ಇಲ್ಲಿ ಎಲ್ಲ ಪಾತ್ರಗಳಿಗೂ ತನ್ನದೇ ಆದಂತ ಆದ್ಯತೆ ಇದೆಯಾ, ಅಥವಾ ಓನ್ಲಿ ಕೆಲವು ಅಷ್ಟೇ ಪ್ರಾಮುಖ್ಯತೆ ಕೊಟ್ಟಿದೆ? ಇಲ್ಲ ಸರ್, ನಾನು ಅದೇ ಈಗ ಇವ್ರ ಕತೆ ಹೇಳಿದಾಗ ನಾನು ಇದೇ ಹೇಳಿದ್ದು, ಅಂದ್ರೆ ಇದರಲ್ಲಿ ಹೀರೋ ಹೀರೋಯಿನ್ ಆ ಥರದ್ದೆಲ್ಲ ಇಲ್ಲ. ಒಂದು ಊರು ಅಂತ ಬಂದಾಗ ಅದರಲ್ಲಿ ತುಂಬಾ ಬದುಕುಗಳಿದ್ದಾವೆ, ತುಂಬಾ ಕ್ಯಾರೆಕ್ಟರ್ಗಳಿದ್ದಾವೆ. ಇಲ್ಲಿ ಮರಿಗೌಡ್ರು ಇದ್ದಾರೆ, ಶ್ರೀಮಂತ ಶಂಕರಣ್ಣ ಇದ್ದಾನೆ, ಸೀರಿಯಲ್ ಆಂಟಿ ಜಯಕ್ಕ ಇದ್ದಾಳೆ, ರಿಪೇರಿ ಕಿರಣ ಇದ್ದಾನೆ, ರಾಗಿ ಮಿಷಿನ್ ಇಟ್ಟಿರೋನೊಬ್ಬ ಇದ್ದಾನೆ, ಸಿನಿಮಾ ಹುಚ್ಚರ್ಚಿಸ್ಕೊಂಡಿರೋ ಮೂರ್ ಜನ ಹುಡುಗರು ಇರ್ತಾರೆ, ಎಲ್ಲ ಹಳ್ಳಿಯಲ್ಲೂ ಇರ್ತಾರಲ್ಲ, ಎಲ್ಲ ಹಳ್ಳಿಯಲ್ಲಿ ಇರುವ ಎಲ್ಲಾ ಪಾತ್ರಗಳು ಇದರಲ್ಲಿ ಇದ್ದಾರೆ. ಆ ಎಲ್ಲಾ ಪಾತ್ರಗಳು ಕ್ಲೈಮ್ಯಾಕ್ಸ್ ವರ್ಗೂ ನಿಮಗೆ ಇರ್ತವೆ. ನೀವು ಹೇಳಿದ ಪ್ರತಿಯೊಂದು ಪಾತ್ರಗಳು ಇವತ್ತಿಗೂ ಗ್ರಾಮೀಣ ಪ್ರದೇಶದಲ್ಲಿ ಇರ್ತದೆ. ಹೌದು, ಇರ್ತವೆ. ಆಮೇಲೆ ಅಲ್ಲೊಬ್ರು ಲವರ್ಸ್ ಇರ್ತಾರೆ, ಕರೆಂಟ್ ಹೋಗ್ಬಿಡುತ್ತೆ ಅಂದಾಗ ಲವರ್ಸ್ಗೆ ಖುಷಿ, ಈ ತರ ಎಲ್ಲಾ ಮಜಾಗಳನ್ನು ಆ ಹಳ್ಳಿ ಒಳಗಡೆ ಅವರವ್ರ ಬದುಕಲ್ಲಿ ಅವರವರು ಹೀರೋ ಹೀರೋಯಿನ್ ಗಳಾಗಿದ್ರು ಈ ಒಂದು ಕತೆಯಿಂದ ಅವರು ಅಷ್ಟು ಜನ ಅದ್ರ ಸುತ್ತಾನೆ ಇರ್ತಾರೆ. ನನ್ ಫೇವ್ರೆಟ್ ಗುಡ್ ಬ್ಯಾಡ್ ಅಗ್ಲಿ ಅಂತ ಮೂರ್ ಜನ ಇದಾರಲ್ಲ, ಗುಡ್ ಬ್ಯಾಡ್ ಅಗ್ಲಿ, ಅವ್ರು ಮೂರು ಜನ ಒಂದೇ ತರ ಡ್ರೆಸ್ ಹಾಕ್ತಾರೆ, ಒಟ್ಟಿಗೆ ಮಾತಾಡ್ತಾರೆ, ಅದು ಅವ್ರ ಮ್ಯಾನರಿಸಮ್. ಏನ್ ಅವ್ರಿಗೆ ನಾನು ದರ್ಶನ್, ಸುದೀಪ್, ಅಪ್ಪು ಸರ್ ತರ ಹೀರೋ ಆಗ್ಬೇಕು ಅಂತ ಆಸೆ. ಸೊ ಇವ್ರಿಗೆ ಒಂದ್ ಲೈಟ್ ಹಾಕೊಡು ಅಂತ ಇರ್ತಾರೆ, ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಇರ್ತಾರೆ. ಸೊ ಎಲ್ಲರೂ ಅಲ್ಲಲ್ಲೇ ಸಿಗ್ತಾರೆ. ಈಗ ನಮ್ಮೂರ ಒಳಗಡೆ ನೀವು ನಿಮ್ಮೂರಿಂದ ಬಸ್ ಸ್ಟ್ಯಾಂಡ್ ಇಂದ ಮನೆಗೆ ಹೋಗೋಷ್ಟ್ರಲ್ಲಿ ಎಲ್ಲರೂ ಹೆಂಗ್ ಸಿಗ್ತಾರೋ, ನೀವು ಸಿನಿಮಾಗ್ ಬಂದು ಕೂತ್ ಮುಗಿಯೋಷ್ಟ್ರಲ್ಲಿ ಎಲ್ಲರೂ ಅಲ್ಲೇ ಇರ್ತಾರೆ, ಲಾಸ್ಟ್ ಅಲ್ಲಿ ಇರ್ತಾರೆ. ನೋಡೋರಿಗೆ ಇದು ನಮ್ ನಡುವಿನ ಪಾತ್ರ, ನಮ್ದೇ ಸ್ಟೋರಿ ಏನಂತ ಅನ್ಸ್ಬೇಕು ಪ್ರತಿಯೊಬ್ಬನು. ಹೌದು,
ಈಗ ನಾನು ನಾನು ಆಡಿಯನ್ಸ್ಗೆ ಏನಕ್ಕೆ ಸಿನಿಮಾ ನೋಡಿ ಅಂತಿದ್ದೀನಿ ಅಂದರೆ, ನೀವು ನೋಡಿದಾಗ ನಿಮ್ಮೂರು ನೆನಪಾಗುತ್ತೆ, ನಿಮ್ಮೂರಲ್ಲಿ ಅಂಗಡಿ ಹತ್ರ ಕೂತ್ಕೊಂಡು ನೀವೇನೋ ಕನ್ಸ್ಕೊಂಡು ಹಿಂಗೆ ಮಾಡ್ತೀನಿ ಅಂತ ಅನಿಸಿದ ನೆನಪಾಗುತ್ತೆ. ಇವತ್ತು ಬೆಂಗಳೂರಲ್ಲಿ ದುಡಿದು ಸಾಧನೆ ಮಾಡಿರ್ಬೋದು, ಮಾಡ್ತಿರ್ಬೋದು, ಹುಡುಕ್ತಾ ಇರ್ಬೋದು, ಅದು ಬೇರ್ ನೆನಪಾಗುತ್ತೆ. ಯಾರು ಆಕಾಶಕ್ಕೆ ಹಾರಕ್ಕೆ ತಾಕತ್ತಿರುತ್ತೆ ಅಂದರೆ, ಯಾರು ಬೇರ್ನ ಮರೆಯಲ್ವಲ್ಲ ಅವನಿಗೆ ಮಾತ್ರ, ಅವನಿಗೆ ಗೊತ್ತಿದೆ ಮತ್ತೆ ಎಲ್ಲಿ ಬರಬೇಕು ಅಂತ. ಇಲ್ಲಾಂದ್ರೆ ಆಕಾಶ ತುಂಬ ದೊಡ್ಡದು, ಕಳೆದೋಗ್ಬಿಡ್ತೀವಿ. ಅದಕ್ಕೆ ಈ ಸಿನಿಮಾ ನೋಡಬೇಕು ಅಂತ ನಾನು ಕೇಳಕ್ಕೋದ್ರು. ತಿರುಗಣ್ಣ ಅವರೇ, ಇದು ನಾಟಿ ಕಮರ್ಷಿಯಲ್ ಸಿನಿಮಾ, ಇಟ್ಸ್ ಎ ಪ್ಯೂರ್ ಕಂಟೆಂಟ್ ಮೂವಿ. ಸೊ ಇಲ್ಲಿ ಪ್ರತಿಯೊಬ್ಬ ಹೀರೋಗೂ ಒಂದು ಸಿನಿಮಾದಲ್ಲಿ ಒಂದು ಬೆಸ್ಟ್ ಸೀನ್ ಅಂತ ಇರುತ್ತೆ. ಸೊ ನಿಮಗೆ ಇಲ್ಲಿ ದಿ ಬೆಸ್ಟ್ ಸೀನ್ ಅನ್ಸಿದೆ ಅಂದ್ರೆ ಹಾರ್ಟ್ ಟಚ್ ಸೀನ್? ಸರ್ ಪಿಕ್ಚರೇ ನನಗೆ ಒನ್ ಆಫ್ ದ ಬೆಸ್ಟ್, ಇಡೀ ಸಿನಿಮಾನೇ ಬೆಸ್ಟ್ ಇಡೀ ಸಿನಿಮಾ. ಸರ್ ಕಮರ್ಷಿಯಲ್ ನಂದೊಂದು ಪಾಲಿಸಿ ಇದೆ, ಇನ್ವೆಸ್ಟ್ಮೆಂಟ್ ಈ ಪ್ರೊಡ್ಯೂಸರ್ ಎವ್ರಿ ಫಿಲ್ಮ್ ಇನ್ವೆಸ್ಟ್ಮೆಂಟ್ ವಾಪಸ್ ಬಂದಿದ್ದ ಅದು ಕಮರ್ಷಿಯಲ್ ಫಿಲ್ಮ್, ವಾಪಸ್ ಬರಲಿ ಅಂತ ನಾನ್ ಕಮರ್ಷಿಯಲ್. ದಟ್ಸ್ ದಿ ಓನ್ಲಿ ಡಿಫ್ರೆನ್ಸ್. ಕಾಂಟೆಂಟ್ ಲೈಕ್ ಇಟ್ಸ್ ಲೈಕ್ ಬಿರಿಯಾನಿ, ದೋಸಾ, ರೈಸ್, ದಿ ಡಿಫ್ರೆನ್ಸ್ ಇನ್ ಕಾಂಟೆಂಟ್. ಈ ಸಿನಿಮಾಲಿ ಒನ್ ಆಫ್ ದ ಬೆಸ್ಟ್ ಸೀನ್ಸ್ ಫಾರ್ ಮೀ ಪರ್ಸನಲಿ ಇಸ್ that is comedy or emotional. If I say then I give out a lot of the can say which climax of course you can say the climax. The climax definitely is one of my favorite scenes that ishtu cinema alli my favorite scene anbardu. And then there is one more scene where ontara on transformation scene between amnoru and nata avaru ಅಮ್ಮನವರು ವೇರ್ ಜಸ್ಟ್ ಬಿಫೋರ್ ದಿ ಇಂಟರ್ವೆಲ್ ದಟ್ ಯು ಕ್ಯಾನ್ ಸೇ ಕರೆಂಟ್ ಕೊಡಲ್ಲ ಅಂತ ಒಂದು ಸೀನು. ಏನು ಕರೆಂಟ್ ಕೊಡಲ್ಲ ಅಂತ ಫಸ್ಟ್ ಕನ್ವಿಕ್ಷನ್ ನಟ ಅಲ್ಲಿ ಕನ್ವಿಕ್ಷನ್ ಬರ್ಬೇಕಲ್ವಾ, ಅಂಡ್ ಇಟ್ ಹ್ಯಾಸ್ ಟು ಬಿ ಪೋರ್ಟ್ರೇಟ್ ಇನ್ ಅ ವೆರಿ ಕನ್ವಿನ್ಸಿಂಗ್ ವೇ. ಅದೊಂದು ಸೀನ್ ಆಕ್ಟ್ ಮಾಡ್ತಾ ಇದ್ರು, ಯಾರು ಕರೆಂಟ್ ಕೊಡಲ್ಲ ಅನ್ನೋದು ಇವರು ಇವ್ರ ತಾಯಿ ಆಕ್ಟ್ ಮಾಡ್ತಾ ಇದ್ರು. ಅದು ಒಂದೇ ಶಾರ್ಟ್ ತೆಗಿಬೇಕಿತ್ತು, ಮಾಡ್ತಾ ಇದ್ರು ನನಗೆ ಮಧ್ಯದಲ್ಲಿ ಒಂದು ಡೈಲಾಗ್ ಮಿಸ್ ಆಗೋಯ್ತು. ನನಗೆ ಎಷ್ಟು ಕೋಪ ಬಂದ್ಬಿಡ್ತು ಅಂದ್ರೆ, ಯಾಕೆ ನನ್ನ ಕಣ್ಣಲ್ಲಿ ನೀರು ಬಂದ್ಬಿಟ್ಟಿತ್ತು ಅವ್ರು ಡೈಲಾಗ್ ಹೇಳೋಷ್ಟರಲ್ಲಿ. ನಾನು ಮತ್ತೆ ಆ ಸೀನ್ ಮಾಡೋಕ್ಕಾಗಲ್ಲ ಅಂತ, ಇಲ್ಲ ಇವರು ಐ ವಿಲ್ ಕನ್ವಿನ್ಸ್ ಯು ಮತ್ತೆ ಮಾಡ್ತೀನಿ ಅಂತ ದೆ ಟ್ರೈ ಡೈಲಾಗ್ ತಗೊಂಡ್ರು. ಮತ್ತೆ ಮಾಡಿದ್ರು ಇಬ್ರು, ಇವರು ಮತ್ತೆ ಹರಿಣಿ ಶ್ರೀಕಾಂತ್ ಅವರು. ನನ್ಗೆ ಸ್ವಲ್ಪ ಈ ಲ್ಯಾಂಗ್ವೇಜ್ ಮಂಡ್ಯ ಸ್ಲ್ಯಾಂಗ್ ಇಸ್ ಮಚ್ ಮೋರ್ ಟಫರ್, ಚಾಲೆಂಜಸ್ ಇದೆ. But challenges is what makes it beautiful. Yeah. Alva, ishtu challenge. And when the challenges are for a good product, it makes it even more sweeter. You know, oru mountain hiking tara, peak reach agete, happiness and sense of achievement definitely goes there. On cinema anmele, expectation hero galige irutte. Song irbeku, peppy song irbeku. ಅಥವಾ ಐಟಮ್ಸ್ ಆಗಿರ್ಬೇಕು, ಫೈಟ್ಸ್ ಇರಬೇಕು, ಇದು ಯಾವುದು ಇಲ್ಲ. ಹೆಂಗ್ ಕನ್ವಿನ್ಸ್ ಮಾಡಿದ್ರು ಅವ್ರು? ಅದ್ಯಾವುದು ಇಲ್ಲ, ನನ್ಗೆ ಅದಕ್ಕೆ ಇಷ್ಟ ಅಂದಿದ್ದಕ್ಕೇನೆ ನಾನು ಒಪ್ಕೊಂಡಿದ್ದು. ಆಕ್ಚುಲಿ ಹೀ ಕನ್ವಿನ್ಸ್ ಮೀ, ನಾನು ಅವ್ರನ್ನ ಕನ್ವಿನ್ಸ್ ಮಾಡಬೇಕು ಅಂತ ಇರಲಿಲ್ಲ. ನನ್ಗೆ ಈ ಸಿನಿಮಾದಲ್ಲಿ ನಾನು ಫಿಕ್ಸ್ ಆಗಿದ್ದೆ ಏನು ಅಂದ್ರೆ, ಇದಕ್ಕೆ ಯಾರು ಬರಲಿ ಬಿಡಲಿ ಈ ಸಿನಿಮಾ ಮಾಡೋದು ಫಿಕ್ಸ್. ಇದಕ್ಕೆ ಅವ್ರು ಕನ್ವಿನ್ಸ್ ನನ್ನನ್ನು ಮಾಡಬೇಕು, ನಾನು ಯಾರನ್ನು ಕನ್ವಿನ್ಸ್ ಮಾಡೋದು. ನನ್ನ ತೆಲುಗಲ್ಲಿ ಒಂದು ಎಕ್ಸ್ಟ್ರಾ ಸಾಂಗ್ ಇದೆ, ನಾಟ್ ಎಕ್ಸಾಕ್ಟ್ಲಿ ಲವ್ ಸಾಂಗ್, ಹೀರೋ ಹೀರೋಯಿನ್ ಒಂದು ಸಾಂಗ್ ಇದೆ. ಐ ವಾಸ್ ಟೆಲ್ಲಿಂಗ್ ಬೇಡ, ನೋ ನೋ ಪ್ರೊಡ್ಯೂಸರ್ಸ್, ತೆಲುಗು ಡಿಸ್ಟ್ರಿಬ್ಯೂಟರ್ಸ್ ವಾಂಟ್ ಅಟ್ ಲೀಸ್ಟ್ ಸಮಥಿಂಗ್, ನೋ ನೀಡ್ ಸರ್, ಇಟ್ ಇಸ್ ಡಿಸ್ಟರ್ಬ್ ಆಗ್ಬಾರ್ದು ಅಷ್ಟೇ. ಆಮೇಲೆ ಈ ಸಿನಿಮಾದಲ್ಲಿ ಇವ್ರು ನನ್ನ ಕನ್ವಿನ್ಸ್ ಮಾಡಿದ್ದಕ್ಕೇನೆ ನಾನು ಕನ್ವಿನ್ಸ್ ಆಗಿದ್ದು, ನಾನು ಇವ್ರನ್ನ ಕನ್ವಿನ್ಸ್ ಮಾಡಿಲ್ಲ. ನಾನು ಕನ್ವಿನ್ಸ್ ಮಾಡಿದ್ದು ವಿಜಯಶ್ರೀ ಒಬ್ಬರನ್ನೇ, ಯಾಕಂದ್ರೆ ಅವ್ರು ಬೇಕಿತ್ತು ನನ್ನ ಪಾತ್ರಕ್ಕೆ. ಇವರು ಗೊತ್ತು, ಯಾಕಂದ್ರೆ ಒಬ್ಬ ಆಕ್ಟರ್ಗೆ ಸೆನ್ಸಿಬಿಲಿಟಿ ಇರುತ್ತೆ, ಈ ಸಿನಿಮಾ ಎಲ್ಲಿಗೆ ಹೋಗ್ಬೋದು ಅಥವಾ ಎಲ್ಲಿ ನಿಲ್ಲತ್ತೆ ಈ ಸಿನಿಮಾ ಕೆರಿಯರ್ ಅಲ್ಲಿ ಅಂತ. ಸೊ ಹೀ ಕನ್ವಿನ್ಸ್ಡ್ ಮೀ ದಟ್ ನಾನು ಇದಕ್ಕೆ ನ್ಯಾಯ ಸಲ್ಲಿಸ್ತೀನಿ. ಆಕ್ಚುಲಿ ತುಂಬಾ ಕಮರ್ಷಿಯಲ್ ಡಿಸಿಷನ್ ನನ್ಗೆ ಏನಂದ್ರೆ, ಲೆಟ್ ಸೇ ದ ಫಿಲ್ಮ್ ಇಸ್ ಗೋಯಿಂಗ್ ಟು ಕಲೆಕ್ಟ್ ಎಕ್ಸ್ ವೈ ಸಿ, 10 ವರ್ಷ, 20 ವರ್ಷ, 30 ವರ್ಷ, ದೆನ್ ಫರ್ಗೆಟ್ ಇಟ್. ಬಟ್ ಲೈನ್ ಮ್ಯಾನ್ ಅಂತ ಒಂದು ಫಿಲ್ಮು ಈ ಎಲೆಕ್ಟ್ರಿಕಲ್ ಲೈನ್ ಮ್ಯಾನ್ ಬೇಸ್ ಮಾಡಿ ಒಂದು ಹಳ್ಳಿ ಬೇಸ್ ಅಲ್ಲಿ, ದಿಸ್ ಇಸ್ ಗೋಯಿಂಗ್ ಟು ಬಿ ದ ಓನ್ಲಿ ಫಿಲ್ಮ್ ದಟ್ ಇಸ್ ಕಮ್. ಎನಿ ಮೋರ್ ಫಿಲ್ಮ್ಸ್ ಇಟ್ ಕಮ್ ಅಬೌಟ್ ಅ ಲೈನ್ ಮ್ಯಾನ್, ಎ ಫಿಲ್ಮ್ ಬಂದ್ಬಿಟ್ಟು ದಿಲ್ ಸೇ ಲೈನ್ ಮ್ಯಾನ್ ಇಸ್ ಎ ರೆಫರೆನ್ಸ್. ಇಟ್ಸ್ ಈಕ್ವಲ್ ಟು ಲೈಕ್ 100 crore ಕಲೆಕ್ಷನ್. ನೋ 30 years ಲೇಟರ್ ನನ್ನ ಮಕ್ಕಳು ಮಕ್ಕಳಿಂದ ಮಕ್ಕಳು ನೋಡಿದ್ರು ದಿಲ್ ಬಿ ಲೈಕ್ ಓಕೆ, ದಿಸ್ ಡೆಬ್ಯೂ ಫಿಲ್ಮ್ ಇನ್ ಕನ್ನಡ ಇಸ್ ಸಚ್ ಅ ಇಂಪಾರ್ಟೆಂಟ್ ಫಿಲ್ಮ್. 100%. ಯಾಕಂದ್ರೆ
ನಾನು ಹೇಳಿದಾಗಲೇ ನಿಮಗೆ ಕರ್ನಾಟಕ ರಾಜ್ಯದಲ್ಲಿ 35,000 to 40,000 ಲೈನ್ಮೆನ್ ಇದ್ದಾರೆ. ಅದರಲ್ಲಿ ಒಂದು ನಿಮ್ಗೆ 50% ಸಿನಿಮಾ ನೋಡಿದ್ರೆ ನಿಮ್ಮ ಲೈನ್ಮೆನ್ ನಾವು ಅದು ಅವ್ರು ನೋಡಲಿ ಅನ್ನೋದು ಒಂದು ಆಸೆ ಇದೆ. ಯಾಕಂದ್ರೆ ಅವರು ನೋಡಬೇಕು. ಬಟ್ ವಿ ಡೆಡಿಕೇಟೆಡ್ ದಿಸ್ ಫಿಲಮ್ ಟು ಅಂತ ಶ್ರಮಜೀವಿಗಳಿಗೆ. ನಾವು ಅದನ್ನ ಹೇಳ್ದ ಮೊದಲು ಫ್ರಂಟ್ ಲೈನ್ ಯಾರಿದ್ದಾರೆ ಈಗ ನೋಡಿ, ಬೆಳಗ್ಗೆ ಕಸ ತೆಗಿಯಕ್ ಬಂದಾಗ ಕಸದವ್ರು ಬಂದ್ರು ಅಂತೀವಿ, ಅವ್ರು ಕಸದವ್ರಲ್ಲ, ಕಸ ಕ್ಲೀನ್ ಮಾಡೋರು. ಸೊ ಆತರ ಡಿಗ್ನಿಟಿ ಆಫ್ ಲೇಬರ್ಗೆ ನಾವು ಮರ್ಯಾದೆ ಕೊಡದೇನೆ ಬದುಕ್ತಾ ಇರೋರು. ಸೊ ಇದೆಲ್ಲ ಸಿನಿಮಾ ಇದೆ ಅಂತ ಎಲ್ಲ ಶ್ರಮಜೀವಿಗಳಿಗೆ. ಈಗಿನ ಮಾಡರ್ನ್ ಲೈಫ್ ಅಲ್ಲಿ ಸಿನಿಮಾಗಳ ನೋಡೋ ನೋಟ ಬದಲಾಗಿದೆ. ಅಂದ್ರೆ ಕಮರ್ಷಿಯಲ್ಲು, ಸ್ಟಾರ್ ಸಿನಿಮಾ ಆ ಥರದ್ದೆಲ್ಲ ಆಗಿದೆ. ಸೊ ಆಡಿಯನ್ಸ್ ಕೂಡ ಎಕ್ಸ್ಪೆಕ್ಟೇಷನ್ ಬೇರೆ ಇದೆ. ಸೊ ಆ ಥರ ಸಿನಿಮಾಗಳ ನಡುವೆ ಲೈನ್ ಮೆನ್ ಅನ್ನೋ ಒಂದು ಸಿನಿಮಾ ಹೇಗೆ ಯಾವ್ಯಾವ ವರ್ಗನ ಸೆಳೆಯುತ್ತೆ ಅಂತ ನೀವು ಅನ್ಕೊಂಡು? ಸರ್, ಇವತ್ತಿನ ಎಲ್ಲ ಸಿನಿಮಾ ನೋಡ್ತಾ ಇರೋರು, ಸಿನಿಮಾ ಮಾಡ್ತಾ ಇರೋರು ಅಜ್ಜಿ ಕತೆ ಕೇಳೇ ಬಂದವರು. ಹೌದು, ಅಜ್ಜಿ ಕತೆ ಹೇಳಕ್ ಸ್ಟಾರ್ಟ್ ಮಾಡಿದಾಗ ನಿಮ್ ಕಿವಿ ಹಿಂಗಾಗ್ಬಿಡಲ್ಲ. ಅಲ್ಲಿ ಯಾವುದೇ ಮ್ಯೂಸಿಕ್ ಇರ್ತಿರ್ಲಿಲ್ಲ, ಎಫೆಕ್ಟ್ಸ್ ಇರ್ತಿರ್ಲಿಲ್ಲ, ಸಾಂಗ್ ಇರ್ತಿರ್ಲಿಲ್ಲ, ಫೈಟ್ ಇರ್ತಿರ್ಲಿಲ್ಲ. ನಾನು ಯಾವಾಗ್ಲೂ ಆ ಸ್ಟೋರಿ ಟೆಲಿಂಗ್ ನ ಬಿಲೀವ್ ಮಾಡ್ತೀನಿ. ಈ ಸಿನಿಮಾದಲ್ಲಿ ಆ ಸ್ಟೋರಿ ಟೆಲಿಂಗ್ ಇದೆ. ನೀವು ಕೂತಾಗ ನಿಮ್ಮನ್ನ ಹಿಂಗ್ ಹಿಡಿದು ಕತೆ ಒಳಗಡೆ ನೀವಿರೋ ನಾನು ಮಾಡದೆ ಹೋದ್ರೆ ನಮ್ ಸಿನಿಮಾ ಅಲ್ಲಿ ಸೋತಂಗೆ. ನಾವು ಆ ಸ್ಟೋರಿ ಟೆಲಿಂಗ್ ನ ನಾವು ಯಾವಾಗ ಸ್ಟ್ರಾಂಗ್ ಬಿಲೀವ್ ಮಾಡ್ತೀವಿ, ಬೇರೆ ಯಾವ್ದ್ರ ಅವಶ್ಯಕತೆನೂ ನಿಮಗೆ ಬೀಳಲ್ಲ. ಅವನು ಆ ಪಾತ್ರದೊಳಗೆ ಕತೆ ಒಳಗಡೆ ಸೇರ್ಕೊಂಡ್ಬಿಡ್ಬೇಕಷ್ಟೆ. ಅದಕ್ಕೆ ಅವ್ರದೇ ಕತೆ ಹೇಳಿದಾಗ ಈಸಿ. ಸರ್, ಪ್ರತಿಯೊಂದು ಮನುಷ್ಯಲ್ಲಿ ಒಂದು ಬೇಸಿಕ್ ಇಮೋಷನ್ ಇದೆ. ಏನಂತ ನಮ್ಮ ಹಿಂದಿ ಸಾಂಗ್ಸ್, ಇಂಗ್ಲಿಷ್ ಸಾಂಗ್ಸ್, ರ್ಯಾಪ್, ಹಿಪ್ ಹಾಪ್ ಅಂತ ಜನಗನ ಮನ ಅಂತ ವಿ ಸ್ಟ್ಯಾಂಡರ್ಡ್. ಆ ಬೇಸಿಕ್ ಇಮೋಷನ್ ಎವ್ರಿ ಹ್ಯೂಮನ್ ಬೀಯಿಂಗ್ ಇಸ್ ಅ ಸೇಮ್. ಅದು ದಟ್ ಇಸ್ ವಾಟ್ ಐ ಫೀಲ್ ಇನ್ ಲೈನ್ ಮ್ಯಾನ್, ಯು ನೋ, ದಟ್ ಬೇಸಿಕ್ ಇಮೋಷನ್ ದಟ್ ವಿ ಕೆನಾಟ್ ಡಿಫ್ರೆನ್ಶಿಯೇಟ್ ಫ್ರಮ್ ಒನ್ ಅನದರ್. ಶರ್ಟು, ಸ್ಕಿನ್ ಕಲರು, ಲ್ಯಾಂಗ್ವೇಜು ಅಂತ ಚೇಂಜ್ ಆಗಿತ್ತು. ಬಟ್ ಆಸ್ ಇಂಡಿಯನ್ಸ್ ನಮಗೆ ಒಂದು ವೇ ಆಫ್ ಲಿವಿಂಗ್ ಇದೆ ಅಲ್ವಾ. ಅತಿಥಿ ದೇವೋ ಭವ, ಇಟ್ ಇಸ್ ಕಾಮನ್ ಫಾರ್ ಎವ್ರಿಬಡಿ ಇರ್ರೆಸ್ಪೆಕ್ಟಿವ್ ಆಫ್ ವೇರ್ ಯು ಕಮ್ ಫ್ರಮ್. KGF ಅಂದ್ರೆ KGF ಅಲ್ಲೂ ಅಮ್ಮ ಅನ್ನೋದೊಂದು ಎಮೋಷನ್, ಅದನ್ನ ಇಟ್ಕೊಂಡೇ ಸಿನಿಮಾ ಬಿಲ್ಡ್ ಮಾಡಿದ್ವಿ. ಸೊ ಇದ್ರಲ್ಲಿ ನಾವು ಹ್ಯೂಮನ್ ಅಂಡ್ ಹ್ಯೂಮಾನಿಟಿ. ಇವನ್ ಕಾಂತಾರ, ವೆನ್ ನಾವು ಕಾಂತಾರ ನೋಡಿದ್ರು ನಮ್ ಹಳ್ಳಿ ಚಿಕ್ಕ ಹುಡುಗಲ್ಲಿ ನಾನ್ ನೋಡಿದ್ದು ದೈವ. ದೈವ ದ ಸಿಟಿ, ವೆನ್ ಯು ಟೆಲ್ ಸಿಟಿ ಸ್ಕೂಲ್ ಅಲ್ಲಿ ಮಾಡಿದೆ ಇಡಿಯಟ್, ದಟ್ ಇಸ್ ದ ರಿಯಾಕ್ಷನ್. ನನಗೆ ಸಿ ಎ ಕಾಂತಾರ, ಐ ಆಮ್ ಲೈಕ್ ನನ್ ಗೊತ್ತದು ಕಲ್ಚರ್ ದಟ್ ಐ ರಿಲೇಟ್ ಟು. ಅಂಡ್ ಜಸ್ಟ್ ಬಿಕಾಸ್ ನಿನ್ ಗೊತ್ತಿಲ್ಲ ಅಂದ್ರೆ ಅದು ಫೇಕ್ ಆಗುದಲ್ವಾ. ಜಸ್ಟ್ ಬಿಕಾಸ್ ಸಂಬಡಿ ಡಸಂಟ್ ನೋ, ಇಟ್ ಡಸ್ ನಾಟ್ ಬಿಕಮ್ ದಟ್ ಇಟ್ ಡಸ್ ನಾಟ್ ಎಕ್ಸಿಸ್ಟ್. ಸೊ ಐ ಥಿಂಕ್ ದಟ್ ಗ್ರಾಸ್ ರೂಟ್ ಇಮೋಷನ್ ಇನ್ ದ ಫಿಲ್ಮ್ ಇಸ್ ವೆರಿ ಸ್ಟ್ರಾಂಗ್. ಈ ತರದ ಸಿನಿಮಾಗಳಿಗೆ ಪ್ರೊಡಕ್ಷನ್ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಯಾಕಂದ್ರೆ ಸಪೋರ್ಟ್ ಮಾಡ್ಬೇಕು ಈ ತರ ಕಂಟೆಂಟ್ ಸಿನಿಮಾಗಳಿಗೆ. ಪರ್ಪಲ್ ರಾಕ್ ಆ ತರದ ಒಂದು ಪ್ರಯತ್ನ ಮಾಡುದು, ಹಿಂದೆ ಕೂಡ ಒಳ್ಳೊಳ್ಳೆ ಸಿನಿಮಾ ಮಾಡುದು, ಭಿನ್ನ ಅಂತ ಒಂದು ಸಿನಿಮಾ ಸಾಮೂಲಕ ಈಗ ಮತ್ತೊಂದು ವಿಭಿನ್ನ ಸಿನಿಮಾ ಕೊಡ್ತಾ ಇದಾರೆ. ಅದ್ರ ಬಗ್ಗೆ ಹೇಳಿ. ನಾನು ಅದೇ ಯತೀಶ್ ಸರ್, ಗಣೇಶ್ ಸರ್, ಆ ಪರ್ಪಲ್ ರಾಕ್ ಅವ್ರ ಹತ್ರ ಮಾಡಕ್ಕಿಂತ ಮೀಟ್ ಮಾಡಕ್ಕಿಂತ ಮುಂಚೆ ಈ ಸಿನಿಮಾಗೆ ದುಡ್ಡು ಹಾಕಲ್ಲ ಅಂತ ನನಗೆ ಗೊತ್ತಿತ್ತು ಬೇರೆ ಯಾರು. ಸೊ ಅದಕ್ಕೆ ನಾನು ನಮ್ಮ ಮನೆಯವರೆಲ್ಲ ಡಿಸೈಡ್ ಮಾಡಿ ನಾವೇ ಮಾಡ್ಬೋಣ ಈ ಸಿನಿಮಾ ಅಂತ ವಿ ಡಿಸೈಡೆಡ್. ನಾನು ಮಣಿಕಾಂತ್, ನಮಗೆ ನಾವು ಹಾರ ಹಾಕೋಬಿಡೋದು. ನಾನು ಮಣಿಕಾಂತ್ ಕದ್ರಿ, ನಾನು ಅಣ್ಣ ಅಂತಾನೆ ಕರಿತೀನಿ ಅವ್ರು ಮ್ಯೂಸಿಕ್ ಡೈರೆಕ್ಟರ್ನ. ಅವರು ನಾವೇ ಮಾಡೋಣ ಬಿಡೋ, ಯಾರು ಮಾಡಲಿಲ್ಲ ಅಂದ್ರೆ ಏನು, ಸಿನಿಮಾ ದೊಡ್ಡದೋ ಚಿಕ್ಕದೋ ಸಣ್ಣದಾಗಿ ಮಾಡೋಣ, ಚೆನ್ನಾಗಿ ಮಾಡೋಣ ಅಂತ. ಬಟ್ ನಾನು ಅವ್ರನ್ನ ಮೀಟ್ ಮಾಡಿದಾಗ ಅವ್ರು ಈ ತರ ಸಿನಿಮಾನೇ ನಾನು ಮಾಡಬೇಕು ಅಂತ ಬಂದ್ರು. ಯತೀಶ್ ಸರ್ ಆಗ್ಲಿ, ಗಣೇಶ್ ಸರ್ ಆಗ್ಲಿ, ಆ ಪರ್ಪಲ್ ರಾಕ್ ಅವ್ರಿಗೆ ಅದೊಂದು ಟೇಸ್ಟ್ ಇದೆ. ನಾನು ಹೇಳಿದೆ ಎಲ್ಲಾರು ಸೇರ್ಕೊಂಡು ಮಾಡೋಣ, ಅದು ಇನ್ನೂ ಖುಷಿಯೇ. ಸೊ ಹಂಗೆ ಎಲ್ಲರೂ ಸೇರಿ ಮಾಡಿದ ಸಿನಿಮಾ ಇದು. ಇದರಲ್ಲಿ ದುಡ್ಡು ನಾವೆಷ್ಟು ಖರ್ಚು ಮಾಡ್ತೀವಿ ಅನ್ನೋದಕ್ಕಿಂತ ಏನು ಖರ್ಚು ಮಾಡ್ತೀವಿ ಅನ್ನೋ ಒಂದು ಸೆನ್ಸ್ ಇದೆಯಲ್ಲ, ಅದು ಇಂಪಾರ್ಟೆಂಟ್. ಅದಕ್ಕೆ ನಾವು ಯಾವ ಲೊಕೇಶನ್ ಬೇಕು ಆ ಥರದ್ದು ನಮ್ಮೂರಲ್ಲೇ ಹುಡುಕಿ ಎಲ್ಲರೂ ಸೇರ್ ಮಾಡೋಣ ಅನ್ನೋ ಕಾರಣಕ್ಕೆ ಪರ್ಪಲ್ ರಾಕ್ಗೆ ಅದಕ್ಕೆ ಅವ್ರಿಗೆ ಫಸ್ಟ್ ನೀವು ಸಿನಿಮಾ ನೋಡಿದ್ರೆ ಭಿನ್ನಾನು ಅದೇ ಥರದ ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿದ್ರು. ಅವ್ರ ಕತೆಗಳು ಕೇಳೋದು ಆ ಥರದ್ದೇ. ಒಂದು ಪ್ರೊಡಕ್ಷನ್ ಹೌಸ್ಗೆ ಆ ಟೇಸ್ಟ್ ಇರೋದು ತುಂಬಾ ಇಂಪಾರ್ಟೆಂಟ್. ನಾನು 1,000 ಕತೆ ಇರ್ಬೋದು, ಬಟ್ ಅದಕ್ಕೆ ದುಡ್ಡು ಹಾಕೋರ್ಗು ಅದು ಕನಸೆ. ನಿರ್ಮಾಪಕನಿಗೂ ಆ ಟೇಸ್ಟ್ ಇದ್ದಾಗ ಕೆಲಸ ಈಸಿ, ಸಲೀಸ್. ನಂಬರ್ ಆಫ್ ಡೇಸ್ ಎಷ್ಟಾಯ್ತು ಶೂಟಿಂಗ್? ಐ ಸರ್, ಒಂದು 50 days ಮೇಲೆ ಶೂಟ್ ಮಾಡಿದೀವಿ. ಬಟ್ ನಾವೆಲ್ಲ ಒಂದೇ ಶೆಡ್ಯೂಲ್ ಮಾಡೋದು, ನಮ್ಮ ಎಲ್ಲಾ ಸಿನಿಮಾನು ಒಂದೇ ಶೆಡ್ಯೂಲ್. ಇವತ್ತು ಹೋದ್ರೆ ಕುಂಬಳಕಾಯಿ ಹೊಡೆದೇ ಬರೋದು, ಬ್ರೇಕ್ ಗೀಕ್ ಎಲ್ಲ ಏನಿಲ್ಲ. ಸೊ ಅದಕ್ಕೆ ಆರ್ಟಿಸ್ಟ್ ಗಳಿಗೆಲ್ಲ ತೊಂದರೆ ಪಾಪ. ಅದು ನಾನು ಎಂಜಾಯ್ ಮಾಡ್ತೀನಿ. ಬ್ಯೂಟಿಫುಲ್ ಹಳ್ಳಿ, ನದಿ, ತುಂಬಾ ಫ್ಲಡ್ಸ್ ಆಗಿತ್ತು. ಅದು ಒಂದೇ ಕಷ್ಟ, ಲೈಕ್ ರಾಮಪುರ ಫ್ಲಡ್ಸ್ ಆ ಟೈಮ್. ಅದರ್ ದನ್ ದಟ್
ಈವನ್ ಇಫ್ ಇಟ್ ವಾಸ್ 10-15 ಮೋರ್ ಡೇಸ್ ಐಡ್ ಬಿನ್ ಹ್ಯಾಪಿ ಟು ಜಸ್ಟ್ ಸ್ಟೇ. ಏನ್ ಒಂದು ಪ್ರಾಬ್ಲಮ್ ಈ ನಾನು ಫುಲ್ ಸ್ನಾಕ್ಸ್ ಅದು ಇದು ಸಿಟಿ ಸೆಂಟರ್ ಅಲ್ಲಿ ತಿನ್ಬೋದು, ನಾನು ಟೈಫಾಯ್ಡ್ ಬಂದ್ಬಿಟ್ಟು ಸಲೇನ ಹಚ್ಕೊಂಡು ಶೂಟಿಂಗ್ ಮಾಡಿದ್ರು ಶೂಟ್ ಮಾಡಿದ್ರಿ. ಓಕೆ, ಆ ಡೆಡಿಕೇಶನ್ ಬೇಕಲ್ವಾ ಇಂಟ್ರೆಸ್ಟ್. ಆಮೇಲೆ ನಾವು ಒಂದು ಪ್ರೊಡಕ್ಷನ್ ಅಂತ ಹೋಗಿರ್ತೀವಿ, ಒಂದೇ ಶೆಡ್ಯೂಲು, ಇವ್ರದ್ದು ಒಂದಿನ ಮಿಸ್ ಆದ್ರೂ ಇಡೀ ಪ್ಲಾನ್ ಮಿಸ್ ಆಗ್ಬಿಡುತ್ತೆ. ಸೊ ಅದು ಅವರು ಪಾಪ ಇಲ್ಲ ನಾನು ಮಾಡ್ತೀನಿ ಶೂಟಿಂಗ್ ಅಂತ ಹೇಳಿ. ನಿಮ್ಮ ಶಾಂತಿ ಸಾಗರ್ ಅವರ ಕ್ಯಾಮ್ರಾ ವರ್ಕ್ ಹೇಗಿತ್ತು? ಶಾಂತಿ ಸಾಗರ್ ಅವ್ರಿಗೆ ಪಾಪ ಅವ್ರಿಗೆ ಭಯ ಫಸ್ಟ್, ಅವರು ಉಲ್ಟು ಮಾಡಿದ್ರು ಹೊದಿಸಿ ಬರೀ. ನಾನು ಹೇಳಿದೆ ಒಂದೇ ಶೆಡ್ಯೂಲ್ ಅಂತ, ಒಂದೇ ಶೆಡ್ಯೂಲ್ ಹೆಂಗ್ ಸಾರ್ ಅದು ಎರಡ್ ಲ್ಯಾಂಗ್ವೇಜ್ ಅಂತೀರಾ? ಯಾಕೆಂದ್ರೆ ನಾನು ಒಂದ್ ಶಾಟ್ ತೆಗೆದ್ರೆ ಮತ್ತೆ ಬೋರ್ಡ್ ಚೇಂಜ್ ಮತ್ತೆ ನೆಕ್ಸ್ಟ್ ತೆಲುಗು ತೆಗಿಬೇಕು, ಅವ್ರಿಗೂ ಧೈರ್ಯ ಹೆಂಗ್ ಮಾಡೋದು ಅಂತ. ನಾನು ಹೇಳಿದೆ ಅವ್ರಿಗೆ ಇಷ್ಟ ಆಗಿದ್ದು ಏನು ಅಂದ್ರೆ, ಪ್ರತಿ ಸಿನಿಮಾಗೂ ನಾವೆಲ್ಲ ಲೈಟ್ ಅಪ್ ಮಾಡಿ ಫ್ರೇಮ್ ಇರ್ತೀವಿ, ಈ ಸಿನಿಮಾದಲ್ಲಿ ಕರೆಂಟೇ ಇರಲ್ಲ ಸರ್ ಅಂತ ನಾನು. ಅದೊಂದು ಚಾಲೆಂಜ್ ಅವ್ರಿಗೆ. ಅವ್ರು ಹೇಳಿದ್ರು ಸರ್, ನಾನು ಹೇಳಿದ್ರೆ ಸರ್ ಲೈಟ್ ತುಂಬಾ ಕಮ್ಮಿ ಬೇಕಾಗತ್ತಲ್ಲ ಅಂತ. ಅವ್ರು ಹೇಳಿದ್ರು ಸರ್ ಕತ್ಲೆ ತೋರ್ಸಕ್ ಜಾಸ್ತಿ ಲೈಟ್ ಬೇಕು ಸರ್. ನನಗೆ ಗೊತ್ತಿರ್ಲಿಲ್ಲ ಅದು. ಆಮೇಲೆ ಅವರಿಂದ ಕಲಿತೆ ಹೆಂಗೆ ಏನಕ್ಕೆ ಟೆಕ್ನಿಕಲಿ ಏನ್ ಪ್ರಾಬ್ಲಮ್ ಆಗತ್ತೆ ಅಂತ. ಸೊ ಇಟ್ ವಾಸ್ ಎ ಚಾಲೆಂಜ್, ಯಾಕೆಂದ್ರೆ ನೀವು ಈಗ ಇಲ್ಲಿ ಕೂತಿದೀವಿ ಅಂದ್ರೆ ಇಲ್ಲೊಂದು ಲೈಟ್ ಹಾಕಿದ್ರೆ ಲೈಟ್ ಸೋರ್ಸ್ ಬರ್ತಿದೆ, ಕತ್ಲೇಲಿ ಒಂದು ಲೈಟ್ ತೋರಿಸ್ಬೇಕು ಅಂದ್ರೆ ಸೋರ್ಸ್ ಯಾವುದು? ಆ ರಿಸರ್ಚ್ ಅವ್ರು ತುಂಬಾ ಮಾಡ್ಬೇಕಾಯ್ತು. ಸೊ ದಟ್ ವೇ ಅವ್ರು ಒಂದೇ ಶೆಡ್ಯೂಲ್ ಅಲ್ಲಿ ಪಾಪ ಉಸಿರು ಕಟ್ಟಿ ಶೂಟ್ ಮಾಡಿಸಿದ ಅವ್ರ ಕೈ. ವೆರಿ ಹಾರ್ಡ್ ಈ ಸಿನಿಮಾನ ಒಂದಷ್ಟು ಜನ ನೋಡಿದ್ದಾರೆ, ನಿಮ್ಮ ಸಿನಿಮಾ ಫೆಸ್ಟಿವಲ್ ಕೂಡ ಸೆಲೆಕ್ಟ್ ಆಯ್ತು, ಅಲ್ಲೂ ಕೂಡ ಅಪ್ರಿಸಿಯೇಷನ್ ಸಿಕ್ತು. ಸೊ ಆ ಬಗ್ಗೆ ಹೇಳಿ, ಸೆಲೆಕ್ಟ್ ಆದ್ರ ಬಗ್ಗೆ. ಅದೇ ನನ್ಗೆ ಅದೊಂದು ಖುಷಿ ಏನಂದ್ರೆ, ಸಿನಿಮಾ ರಿಲೀಸ್ ಆಗೋಗಿರುತ್ತೆ ಆಮೇಲೆ ಫೆಸ್ಟಿವಲ್ ಬರುತ್ತೆ ಯಾವಾಗ್ಲೂ, ನಮ್ಗೆ ಇಲ್ಲೇ ರಿಸಲ್ಟ್ ಗೊತ್ತಿರುತ್ತೆ, ಜನದ ರಿಯಾಕ್ಷನ್ ಈಸಿ. ಬಟ್ ಇದು ಸಿನಿಮಾ ರಿಲೀಸ್ ಆಗಿಲ್ಲ, ಫಸ್ಟೇ ಫೆಸ್ಟಿವಲ್ ಅಲ್ಲಿ ಸ್ಕ್ರೀನಿಂಗ್ ಆಗ್ತಿದೆ ಅಂದಾಗ ಆ ಎರಡು ಶೋ ನನ್ನ ಸಿನಿಮಾದ ಭವಿಷ್ಯ ಗೊತ್ತಾಗ್ಬಿಡುತ್ತೆ ನಿಮಗೆ ಜನ ರಿಯಾಕ್ಟ್ ಮಾಡೋದ್ರಲ್ಲಿ. ಅದೊಂದು ಭಯ ಇತ್ತು ಅಂದ್ರೆ ಹೆಂಗ್ ತಗೋತಾರೆ ಈ ಸಿನಿಮಾನ ಅಂತ. ನನಗೆ ಫಸ್ಟ್ ರಿಯಾಕ್ಷನ್ಸ್ ಯಾವಾಗ್ಲೂ ಸೆನ್ಸಾರ್ ಆಫೀಸರ್ಸ್ ಕೊಡ್ತಾರೆ ಸಿನಿಮಾ ನೋಡಿದಾಗ. ಅದಾದ್ಮೇಲೆ ಈಗ ಈ ಸಿನಿಮಾದಲ್ಲಿ ಬಿಫೆಸ್ಟ್ ಬೆಂಗಳೂರು ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಆಡಿಯನ್ಸ್ ಕೊಟ್ರು, ಅವ್ರ ಕಣ್ಣಲ್ಲಿ ನೀರ್ ಹಾಕ್ತಾ ಇದಾರೆ, ತಬ್ಬಕೊಂಡು ಅಳ್ತಾ ಇದಾರೆ. ನಮ್ಗೆ ಏನ ನಮ್ಗೆ ನೋಡಿ ನೋಡಿ ಅದು ಹೊಟ್ಟೋಗಿರೋದು ಗೊತ್ತಾಗಲ್ಲ. ಸೊ ಐ ಫೆಲ್ಟ್ ವೆರಿ ಹ್ಯಾಪಿ, ಯಾಕಂದ್ರೆ ಬೆಂಗಳೂರು ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಅಲ್ಲಿ ನಾನು ಒಂದು ಫಸ್ಟ್ ಸೀಸನ್ ಅಲ್ಲಿ ನಾನು ಕೆಲಸ ಮಾಡಿದ್ ಅಲ್ಲಿ ನಮ್ ಸಿನಿಮಾ ಇವತ್ತು ಪ್ರೊಜೆಕ್ಟ್ ಆದಾಗ ಅದೊಂದು ಖುಷಿ, ಪ್ರೌಡ್. ಹಾ, ಪ್ರೌಡ್ ಮೊಮೆಂಟ್. ಈ ಸಿನಿಮಾದಲ್ಲಿ ಸಾಕಷ್ಟು ಕಲಾವಿದರು ನಡೆಸಿದ್ದಾರೆ. ಜಯಶ್ರೀ ಮೇಡಮ್ ಬಗ್ಗೆ ಹೇಳಿ, ಆ ಪಾತ್ರ ಹೇಗಿತ್ತು, ಆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಜಯ್, ನಾನು ಥಿಯೇಟರ್ ಅಲ್ಲಿ ಬಂದಿದ್ದೆ, ಇಡೀ ರಂಗಶಂಕರ ಆರ್ಎಸ್ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಒಂದು ಚಂದ್ರಶೇಖರ್ ಕಂಬಾರ ಅವ್ರೆ ಗೋಧ್ ಚಂದ್ರದಾಸ್ ಅಂತ ನಾಟಕ ಕರ್ನಾಟಕ ಆಕ್ಚುಲಿ ಆಕ್ಟಿಂಗ್ ಕೆರಿಯರ್ ಕಾಲೇಜ್ ಫಸ್ಟ್ ಇಯರ್ಲಿ ಶುರು ಮಾಡಿದೆ. ದಟ್ಸ್ ವೇರ್ ಐ ಸ್ಟಾರ್ಟೆಡ್. ಅಂಡ್ ಫಾರ್ ಮೀ ಟು ಸ್ಟ್ಯಾಂಡ್ ನೆಕ್ಸ್ಟ್ ಟು ಲೆಜೆಂಡ್ ಈ ತರ ಒಂದು ಬಿ ಜಯಶ್ರೀ ಅಂತ, ಪದ್ಮಶ್ರೀ ಅವಾರ್ಡ್, ಎಂ ಪಿ, ಇಟ್ ಇಸ್ ಲೈಕ್ ಒಂದು ಮೌಂಟನ್, ಹಿಮಾಲಯ ಸ್ಕ್ರೀನ್ ಶೇರ್ ಮಾಡೋದು, ಸ್ಕ್ರೀನ್ ಶೇರ್ ಮಾಡೋದು, ದಟ್ ವಾಸ್ ದ ಫೀಲಿಂಗ್. ಬಟ್ ಅವಳು ಶೀಸ್ ಲೈಕ್ ಒನ್ ಚಿಕ್ಕ ಹುಡುಗಿ ತರ, ಏನ್ ಡೈಲಾಗ್ ಗೊತ್ತಾ, ಪ್ರಾಕ್ಟಿಸ್ ಮಾಡೋ. ಅಂಡ್ ಐ ಫೆಲ್ಟ್ ದಟ್ ಇಸ್ ಹೌ ಯು ಬಿ ಯಂಗ್. ಈವನ್ ಯುವರ್ ಯು ನೋ 70 ಇಯರ್ಸ್, ಸೋ ಮೆನಿ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್, ಫಸ್ಟ್ ಫಿಲ್ಮ್ ತರ ಒಂದು ಡೆಬ್ಯೂಟೆಂಟ್ ತರ ಇಂಟ್ರೆಸ್ಟ್, ಅದು ಭಯಂಕರ ಇನ್ಸ್ಪೈರಿಂಗ್. ಅಂಡ್ ಲಿಟಲ್ ಬಿಟ್ ಆಫ್ ಹೆಲ್ತ್ ಕಂಡೀಷನ್ಸ್ ಇದೆ, ಡಿಸ್ಪೈಟ್ ದಟ್ ವಿಲ್ ಪವರ್ ಟು ಪುಷ್ ಅಂಡ್ ಕಮ್ ಅಂಡ್ ಸ್ಟ್ಯಾಂಡ್ ಅಂಡ್ ಡೂ. ಐ ಡೋಂಟ್ ನೋ, 70 ಇಯರ್ಸ್ ಅಲ್ಲಿ ನಾನು ಈ ತರ ಕೂತ್ಕೊಳ್ಳಿ ಮಾತಾಡ್ತಾನೆ ಅಲ್ಲಿ, ಐ ಡೋಂಟ್ ನೋ. ಬಟ್ ಫಾರ್ ದಟ್ ಹ್ಯಾಟ್ಸ್ ಆಫ್. ಅಂಡ್ ಎನ್ಕರೇಜಿಂಗ್ ಎವ್ರಿಬಡಿ. 20-30 ಕ್ಯಾರೆಕ್ಟರ್ ಆರ್ಟಿಸ್ಟ್ ಇದೆ, ಒಂದ್ ಹಳ್ಳಿಯಿಂದ ಸೀನ್ ಅದು. ಅಂಡ್ ಮೇಡಮ್ ಪರ್ಫಾರ್ಮ್ ಮಾಡಿದ್ರು, ಪರ್ಫಾರ್ಮ್ ಮಾಡಿ ಜಸ್ಟ್ ಟು ಕ್ರೈ, ಅಳಿಸಂತ ಒಂದು ಸೀನ್. ಹಿ ಫರ್ಗಾಟ್ ಟು ಸೇ ಕಟ್, ಜನ ಅಂತ ಕ್ಲಾಪ್ಸ್ ಆರ್ಟಿಸ್ಟ್ ಎಲ್ಲ ಕ್ಲಾಪ್ ಮಾಡೋದು, ಕ್ಲಾಪ್ ಮಾಡೋದ್ರು ಏನ್ಪ ಕಟ್ ಮಾಡೋ ಸಾರಿ ಮೇಡಮ್ ಕಟ್. ಸೊ ದಟ್ ಮೆಸಮರ್, ಇಟ್ಸ್ ಗ್ರೇಟ್, ಬಂಡ ಹಿಮಾಲಯನ್ ಅಮೌಂಟ್ ಆಫ್ ಟ್ಯಾಲೆಂಟ್ ಟು ಬಿ ಆಕ್ಸೆಸಿಬಲ್ ಇಸ್ ಥ್ಯಾಂಕ್ ಯು. ಆಕ್ಚುಲಿ ಥ್ಯಾಂಕ್ ಯು ಪ್ರಭು. ಐ ಟೋಲ್ಡ್ ಮೈ ಸೀನಿಯರ್ಸ್, ಜೂನಿಯರ್ಸ್, ಫ್ರೆಂಡ್ಸ್, ವಿಜಯಶ್ರೀ ಗೊತ್ತಾ, ಶಿಸ್ ಆಕ್ಟಿಂಗ್ ವಿತ್ ಮೀ ಲೈನ್ ಮ್ಯಾನ್. ಅವರು ಆದ ಪ್ರತಿಭೆ, ಅವರ
ಎಕ್ಸ್ಪೀರಿಯನ್ಸ್ ನನ್ ಏಜು ಇಲ್ಲ, ಎಕ್ಸ್ಪೀರಿಯನ್ಸ್ ಅಲ್ಲಿ ಅರ್ಧನೂ ಇಲ್ಲ. ಬಸಪ್ಪಲ್ ಅವ್ರು ಈ ತರದ ಪಾತ್ರಗಳನ್ನ ಒಪ್ಕೊಂಡು ಮಾಡೋದು ಈ ಟೈಮ್ ಅಲ್ಲಿ, ಯಾಕಂದ್ರೆ ಸಿನಿಮಾನೇ ಮಾಡಲ್ಲ. ಹೌದೌದು, ಇಂಪಾರ್ಟೆಂಟ್ ರೋಲ್ ಅಲ್ವಾ, ಹಂಗಾಗಿ ಒಪ್ಕೊಂಡು ಮಾಡಿದಾರೆ. ಬಟ್ ಅದೇ ನನ್ ಮನೆಯಿಂದ ಕಳ್ಸಿಬಿಡಿದ್ರು ಎರಡ್ ಸಲ ಕತೆ ಕೇಳಲ್ಲ ಅಂತ, ಕತೆ ಹೇಳಕ್ ಹೋದಾಗ ನಮ್ಮ ಮನೆ ಹತ್ರನೇ ಇರೋದವರು. ನಾನು ಎಲ್ಲ ಆರ್ಟಿಸ್ಟ್ ಗೂ ಕತೆ ಹೇಳ್ತೀನಲ್ಲ ಅಂತ ಹಂಗೆ ಹೋಗ್ಬಿಟ್ಟೆ ಮನೆ ಹತ್ರ. ಅವರು ಗೆಟ್ ಔಟ್ ಅಂತ ಕಳ್ಸಿಬಿಟ್ಟಿದ್ರು. ಅಲ್ಲಿ ನಾನು ಸಿನಿಮಾನೇ ಮಾಡಲ್ಲ ಅಂದ್ಮೇಲೆ ಕತೆ ಯಾಕೆ ಕೇಳ್ಬೇಕು ಅಂತ ಅವ್ರ ಪ್ರಶ್ನೆ. ಸೊ ಒಂದ್ಸಲ ಕೇಳ್ಬಿಡಿ, ಒಂದ್ಸಲ ಕೇಳಿ ಅಂತ ಅವ್ರು ಮಾಡಲ್ಲ ಅಂದ್ಮೇಲೆ ಕೇಳೇನು ಅಂತ. ಸೊ ಮತ್ತೆ ಎರಡನೇ ಸಲ ಹೋಗಿ ಯಾರನ್ನೂ ಕರ್ಕೊಂಡೋಗಿದ್ದೆ, ಅವರು ಇವ್ರ ಜೊತೆನು ಬಂದ್ಯಾ ನಿನ್ ಪುನಃ, ನಾನು ಕೇಳಿದೆ ಆಯ್ತು ಒಂದ್ 5 ನಿಮಿಷ ಕೇಳಿ ಅಂತ ರಿಕ್ವೆಸ್ಟ್ ಮಾಡಿದ್ರು. ಸರಿ 5 ನಿಮಿಷ ಅವಾಗ ಮಾಡಲ್ಲ ಅಂದ್ರು, ಬಟ್ 5 ನಿಮಿಷ ಕತೆ ಕೇಳಿದ್ರು, 6ನೇ ನಿಮಿಷ ನಾನು ಮಾಡ್ತೀನಿ ಅಂದ್ರು. ದಟ್ ವಾಸ್ ಅ ವಿನ್ ಅವಾಗ. ಹೌದು, ಬಿಕಾಸ್ ಸಿನಿಮಾ ಇದ್ದಂಗಲ್ವಾ, ನನಗೆ ಆ ಕ್ಯಾರೆಕ್ಟರ್ಗೆ ಆಲ್ಟರ್ನೇಟ್ ಯಾರು ಬರ್ತಾನೆ ಇಲ್ಲ ತಲೆಗೆ. ಈಗ ಅವ್ರು ಮಾಡಲ್ಲ ಅಂದ್ರೆ ನನ್ಗೆ ಆ ಸಿನಿಮಾದ ಜೀವ ಸತ್ತೋಗ್ಬಿಡೋದು. ಕರೆಕ್ಟ್, ನಂಗೆ ಅವರೇ ಬೇಕು. ಅಂದ್ರೆ ನಿಮ್ಗೆ ಗೆಲುವು ಏನ್ ಗೊತ್ತಪ್ಪ ಡೈರೆಕ್ಟರ್ಗೆ, ಈ ಆರ್ಟಿಸ್ಟೇ ಮಾಡ್ಬೇಕು ಅಂತ ಅವ್ನು ಇವಾಗ ಕತೆ ಬರ್ದಿರ್ತಾನೆ, ಒಂದ್ 5 ವರ್ಷ ಆದ್ಮೇಲೆ ಅದೇ ಆರ್ಟಿಸ್ಟ್ ಇಟ್ಕೊಂಡು ಅವ್ನು ಸಿನಿಮಾ ಮಾಡ್ತಾನಲ್ಲ, ಅದು ಅವ್ನ ಗೆಲುವು. ಅಲ್ಲಿವರೆಗೂ ಆ ಕನಸನ್ನ ಕ್ಯಾರಿ ಮಾಡಿ ನನ್ಗೆ ಈ ಕತೆ ಬರೆದಾಗ ಅವರೇ ಬೇಕಂತಿತ್ತು, ನನ್ಗೆ ಅವ್ರ ಪರಿಚಯನೂ ಇರ್ಲಿಲ್ಲ. ಸೊ ಕತೆ ಹೇಳಿ ಅವ್ರು ಅವ್ರಿಗೂ, ಅವ್ರ ಕತೆ ನಾನು ಒಪ್ಸಿದ್ದಲ್ಲ, ಕತೆನೆ ಅವ್ರನ್ನ ಒಪ್ಸಿದ. ನನ್ಗೂ ಅವರು ಫಸ್ಟ್ ಶಾಟ್ ತುಂಬಾ ಚೆನ್ನಾಗಿ ಜ್ಞಾಪಕ ಇರುತ್ತೆ. ಐ ಥಿಂಕ್ ಶಿ ಎಂಟರ್ಸ್ ಫ್ರೇಮ್ ಇದೆ, ಸೋಲ್ಗುತ್ತಿ ಕ್ಯಾರೆಕ್ಟರ್ ಡೆಲಿವರಿ ಮಾಡ್ಕೊಂಡು ಮನೆಯಲ್ಲಿ ಒಳಗಡೆ ಹೊರಗಡೆ ಹೊರಗಡೆ ಬಂತ ಶಾಟ್, ಶಿ ಕಮ್ಸ್ ಆನ್ ಸ್ಕ್ರೀನ್ ಅನ್ನೋ ಒಂಥರ ಒಂದ್ ಮ್ಯಾಜಿಕ್. ನಾನು ಮಾನಿಟರ್ ನೋಡ್ಕೊಂಡು ಇದ್ದಿ, ರಘು ವಾಸ್ ದೇರ್, ಜಸ್ಟ್ ಕೇಮ್ ಆನ್ ಸ್ಕ್ರೀನ್, ವಿ ಜಸ್ಟ್ ಲುಕ್ಡ್ ಅಟ್ ಈಚ್ ಅದರ್. ಏನ್ ಚಾರ್ಮ್ ಅವರು, ಚಾರ್ಮ್ ಅವರು ಕಳೆ ಇದೆ ಅವ್ರು ಬಂದಾಗ ಸ್ಕ್ರೀನ್ ಮೇಲೆ. ವಿ ಜಸ್ಟ್ ಸೇಮ್ ಟೈಮ್ ನಾನು ರಘು ನೋಡ್ಕೊಂಡು ಎಸೆಟ್, ಓಕೆ ನನ್ಗೆ ಗೊತ್ತಾಯ್ತು ವೈ ಶೀಸ್. ಕೊನೆಯದಾಗಿ ಲೈನ್ ಮ್ಯಾನ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ, ಆಡಿಯನ್ಸ್ ಈ ಸಿನಿಮಾನ ಯಾಕೆ ನೋಡ್ಬೇಕು ಇಬ್ರು ಹೇಳಿ. ನಾನು ಯಾಕೆ ಮಾಡ್ಬೇಕು ಅಂತ ಪ್ರತಿ ಸಿನಿಮಾ ಸ್ಕ್ರಿಪ್ಟ್ ಬರೆಯೋ ಪ್ರತಿ ಪೇಜಿನ ಫಸ್ಟ್ ಕಡೆ ಆಶಯ ಅಂತ ಬರ್ಕೊತೀನಿ, ಈ ಸಿನಿಮಾ ನಾನು ಯಾಕೆ ಮಾಡ್ತಾ ಇದ್ದೀನಿ, ಈ ಸಿನಿಮಾದ ಕಥೆನ ಜನಕ್ಕೆ ಹೇಳಬೇಕು ಅಂತ ನಂಗೆ ಅನ್ಸಿತ್ತು. ಈ ಸಿನಿಮಾನ ನೋಡಿದಾಗ ನಮ್ಮೊಳಗಡೆ ಇರೋ ಎಮೋಷನ್ನು ಬಾಂಡಿಂಗು ಇದು ಮತ್ತೆ ಹುಟ್ಟಬೇಕು ಮನುಷ್ಯನಲ್ಲಿ. ನನ್ನ ತಾಯಿನ ಅಜ್ಜಿನ ನಾನು ಮಾತಾಡಿಸ್ತಾ ಇದ್ದೀನ ಅಥವಾ ಕೇರ್ಲೆಸ್ ಆಗ್ಬಿಟ್ಟಿದ್ದೀನ, ಫ್ರೆಂಡ್ಸ್ ಸೊಸೈಟಿಗೆ ಕನೆಕ್ಷನ್ ತಪ್ಪೋಗಿದೆಯಾ ಅನ್ನೋದೊಂದಷ್ಟು ಗೊಂದಲಗಳಿಗೆ ಈ ಕತೆ ಹೇಳಬೇಕಿತ್ತು. ಯಾಕೆ ನೋಡಬೇಕು ಅಂದ್ರೆ ಆ ಎಲ್ಲ ಬಾಂಧವ್ಯಗಳು ನೀವೇನ್ ಕಳ್ಕೊಂಡಿದ್ದೀರಲ್ಲ, ನಮ್ಮ ಊರು ನಮ್ಮ ಮನೆ ಆ ಎಲ್ಲ ನೆನಪುಗಳು ಎಲ್ಲ ಎಮೋಷನ್ಗಳು ನಿಮ್ಗೆ ಈ ಸಿನಿಮಾದಲ್ಲಿ ಸಿಗತ್ತೆ. ನಮ್ ಬಾಲ್ಯಕ್ಕೆ ವಾಪಸ್ ಹೋಗಕ್ ಆಗದೆ ಇದ್ರು ಸಿನಿಮಾ ನೋಡ್ತಾ ಆ ಎಲ್ಲವೂ ನಿಮ್ಗೆ ಮರುಕಳಿಸ್ತವೆ. ಆ ಎಕ್ಸ್ಪೀರಿಯನ್ಸ್ ಗೆ ಸಿನಿಮಾ ನೋಡ್ಬೇಕು ಅಂತ ಕೇಳ್ಕೊತೀನಿ. ತುಂಬಾ ಜಾಸ್ತಿ ಸಿನಿಮಾ ಬಂದಿದ್ದಾರೆ ಎವ್ರಿ ಸ್ಟೇಟ್ ಅಲ್ಲಿ, ವೆರಿ ಫ್ಯೂ ಆ ಮಾರ್ಕ್ ಹಿಟ್ ಆಗಿತ್ತು. ಲೈನ್ ಮ್ಯಾನ್ ಇಸ್ ಒನ್ ಸಚ್ ಫಿಲ್ಮ್. ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಲಾಸ್ಟ್ ಫ್ಯೂ ಇಯರ್ಸ್ ಆಲ್ಮೋಸ್ಟ್ ಫ್ಲಾಗ್ ಬೇರರ್ ಆಫ್ ಇಂಡಿಯನ್ ಸಿನಿಮಾ ಆಗಿತ್ತು. ಇಟ್ ಬಿ ಎ KGF ಅವರ ಕಾಂತಾರ ಅವರ್ ಚಾರ್ಲಿ ಅಂಡ್ ಟೋಬಿ ಗರ್ಡ ಗಮನ ವಿಷಭವ್ರಹನ ಲಿಸ್ಟ್ ಜಸ್ಟ್ ಗೋಸ್ ಆನ್. ಆ ಲಿಸ್ಟ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಫಿಲ್ಮ್ ಲೈನ್ ಮ್ಯಾನ್ ಆಗಿತ್ತು. ಈ ಲೈನ್ ಮ್ಯಾನ್ ಅಲ್ಲಿ ನನ್ಗೂ ಪ್ರಧಾನ ಪಾತ್ರ ಸಿಕ್ಕಿದ್ದೆ, ಐ ಆಮ್ ವೆರಿ ಪ್ರೌಡ್, ಹೆಮ್ಮೆ, ಕಾಂಟ್ ಸೇ ಎನಿಥಿಂಗ್ ಎಲ್ಸ್. ಅಂಡ್ ನನ್ಗೂ ಡೆಬ್ಯೂ ಅಲ್ಲಿ ಇಷ್ಟು ಇಂಪಾರ್ಟೆಂಟ್ ಅಂಡ್ ಇಷ್ಟು ಸೋಲ್ಫುಲ್ ಫಿಲ್ಮ್ ಕೊಟ್ಟಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಸೊ ಐ ಹೋಪ್ ಜನಗಳಿಗೂ ತುಂಬಾ ಇಷ್ಟ ಆಗಿದ್ದಂತ, ನಿನ್ ಪ್ರೀತಿ ಸಪೋರ್ಟ್ ನನ್ಗೆ ಬೇಕು. ನನ್ಗು ಕನ್ನಡ ಅಲ್ಲಿ ಮೋರ್ ಸೆನ್ಸಿಬಲ್ ಸ್ಕ್ರಿಪ್ಟ್ಸ್ ಬರುತ್ತು, ದುಡ್ಡಿಗಲ್ಲ, ನಂಗೆ ಅಟ್ಲೀಸ್ಟ್ ಒಂದ್ ಲ್ಯಾಂಗ್ವೇಜ್ ಅಲ್ಲಿ ಫ್ರಮ್ ದ ಹಾರ್ಟ್ ಆಕ್ಟ್ ಮಾಡಿದಂತ ಡೆಸಿಷನ್ ಮಾಡ್ಬಾರ್ದು ನಾನು. ಸೊ ಪ್ಲೀಸ್ ಡೂ ವಾಚ್ ದ ಫಿಲ್ಮ್. 22nd March 22nd March ರಿಲೀಸ್ ಆಗಿದ್ದೆ ಲೈನ್ ಮ್ಯಾನ್ ಸಿನಿಮಾ, ದಯವಿಟ್ಟು ಥಿಯೇಟರ್ ಅಲ್ಲಿ ನೋಡಿಸ್ಬಿಡು, ನೋಡೋಣ ಸಿನಿಮಾ ನೋಡಿ. ಅಂಡ್ ಎನಿ ಕಾಮೆಂಟ್ಸ್, ಬ್ಯಾಡ್ ಕಾಮೆಂಟ್ಸ್, ಗುಡ್ ಕಾಮೆಂಟ್ಸ್, ಇನ್ಸ್ಟಾಗ್ರಾಮ್ ಅಲ್ಲಿ ಯು ಕ್ಯಾನ್ ಸ್ಕೋಲ್ಡ್ ಮೀ ಆರ್ ಫೇಸ್ ಮೀ ಡೈರೆಕ್ಟ್ಲಿ. ಅಲ್ಲ, ಕನ್ನಡಿಗರು ಯಾವತ್ತು ಒಳ್ಳೆ ಸಿನಿಮಾ ಯಾವತ್ತೂ ಕೈ ಬಿಟ್ಟಿಲ್ಲ. ಕನ್ನಡ ಒಳ್ಳೆ ಸಿನಿಮಾ ಇದ್ರೆ ಕನ್ನಡಿಗರು ಖಂಡಿತ ನೋಡ್ತಾರೆ. ಅಲ್ಲಿ ಇತ್ತೀಚೆಗೆ ಕರೆಂಟ್ ಬೇರೆ ಫ್ರೀ ಮಾಡಿಬಿಟ್ಟಿದೆ ಸರ್ಕಾರ, ಲೈನ್ ಮನೆಗಳಿಗೆ ಕೆಲಸ ಇಲ್ಲ ಅಂದ್ರೂ ಕೂಡ ಡೈಲಿ ಹೋಗ್ಲೇಬೇಕು, ಬಿಲ್ ತಗೊಳ್ಳೇಬೇಕು, ಅವರ ಸಮಸ್ಯೆಗಳು 100 ಲೈನ್ ಮ್ಯಾನ್ದು. ಸೊ ಇಲ್ಲಿಯ ಸಿನಿಮಾದ ಲೈನ್ ಮ್ಯಾನ್ ಕತೆ ಏನು ಅಂದ್ರೆ, ಇಲ್ಲಿ ಸಮಸ್ಯೆ ಹೇಳ್ತಾ ಇಲ್ಲ, ಬಾಂಧವ್ಯದ ಕತೆ ಹೇಳ್ತಾ ಇದಾರೆ. ಆ ಬಾಂಧವ್ಯನ ಬೆಸುಗೆ ಮಾಡ್ಲಿಕ್ಕೆ ಹೊರಟಿದ್ದಾರೆ ನಮ್ಮ ರಘುಶಾಸ್ತ್ರಿ ಅಂಡ್ ಟೀಮ್. ಇದೇ March 22nd ಈ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಈ ಸಿನಿಮಾನ ನೋಡಿ. ಇಷ್ಟೊತ್ತು ನಮ್ಮ ಜೊತೆ ಮಾತಾಡಲಿಕ್ಕೆ
ಇಬ್ಬರಿಗೂ ನಮ್ಮ ಕಡೆಯಿಂದ ಧನ್ಯವಾದ.